ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆಸ್ಟೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರು ಹೇಗಿರುತ್ತೆ ನಿಮರಾಲಜಿ ಪ್ರಕಾರ ಅದರ ಬಗ್ಗೆ ಮಾತಾಡಿದ ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ತೇನೆ ಅದಕ್ಕಿಂತ ಮುಂಚೆ ಚಿಕ್ಕ ಸೂಚನೆ ನಿಮಗೋಸ್ಕರ ಆರಾಧ್ಯ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಬಂದಿರುವಂಥದ್ದಾಗಿರುತ್ತದೆ ಆದ್ದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನಿರುವುದಿಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ಓಕೆ ತೋ ಬಂದ ತೋ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತ ಮೂರು ಟೂ ಪ್ಲಸ್ ಟೂ ಪ್ಲಸ್ ಅಂದ್ರೆ ಎಷ್ಟು ಕೇತುವಿಗೆ ಸಂಬಂಧ ಹಾಗಾದ್ರೆ ಈ ಕೇತು ಯಾವ ಮ್ಯಾಚ್ ಆಗ್ತಾನೆ ಸಿಂಕ್ ಆಗ್ತಾನೆ ಅದರ ಅದರ ವಿಚಾರದಲ್ಲಿ ಮಾತಾಡಿದೆ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತೇನೆ ಮೊನ್ನೆ ಯಾಕೋ ರಿಲೇಸರ್ ಇರಲಿಲ್ಲ ಕೇಳ್ತಾ ಇರಲಿಲ್ಲ ಪ್ರಾಬ್ಲಮ್ ಇತ್ತು ಈ ರೀತಿಯಾದ ಕಂಪ್ಲೇಂಟ್ ಇತ್ತು ಅದಕ್ಕೋಸ್ಕರ ಅದನ್ನು ಮತ್ತೆ ರಿಪೀಟ್ ಮಾಡ್ತೇನೆ ಇವತ್ತು ಅಂಕೆ ಮೂರು ಅಲ್ವಾ ಯಾವುದೇ ತಿಂಗಳಿನ ಯಾವುದೇ ವರ್ಷ ಯಾವುದೇ ತಿಂಗಳನ್ನ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕಿಗೆ ಜನಿಸಿದವರಿಗೆ ಅಂದ್ರೆ ಆ ಒಂದು ಪರ್ಟಿಕ್ಯುಲರ್ ಡೇಟಲ್ಲಿ ಜನಿಸಿದವರಿಗೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಗುರುವಿನ ಆಧಿಪತ್ಯದಲ್ಲಿ ಇರ್ತಾರೆ ಅವರು ವಿಶೇಷ ರೀತಿಯಲ್ಲಿ ಗುರು ಅಂದರೆ ಅವ್ರಿಗೆ ಆ ವಿಶೇಷವಾಗಿ ಲೈಫಲ್ಲಿ ಏನಿರುತ್ತೆ ಜ್ಞಾನಾರ್ಜನೆ ಮಾಡುವಂಥದ್ದು ಅಲ್ವಾ ದೊಡ್ಡ ಮಟ್ಟಿಗೆ ಹೋಗುವಂಥದ್ದು ಟೀಚಿಂಗ್ ಪ್ರೊಫೆಷನಲ್ಲಿ ಹೋಗುವಂಥದ್ದು ಗುರುವಿನ ಕೆಲಸ ಮಾಡುವಂಥದ್ದು ಅವರಲ್ಲಿ ಇದ್ದೇ ಇರ್ತದೆ ಸೊ ಇವರಿಗೆಲ್ಲ ಈ ಒಂದು ತಾರೀಕಲ್ಲಿ ಜನಿಸಿದವರಿಗೆ ಬರುವ ವರ್ಷ ಹೇಗಿರ್ತದೆ ಬರುವ ವರ್ಷ ಕೇತುವಿನ ವರ್ಷ ಇದು ಗುರುವಿನ ವರ್ಷ ಗುರು ಮತ್ತು ಕೇತುವಿಗೆ ಒಳ್ಳೆ ಸಂಬಂಧ ಇದೆ ಪರವಾಗಿಲ್ಲ ಅದರಿಂದಾಗಿ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕಿಗೆ ಜನಿಸಿದವರಿಗೆ ವಿಶೇಷ ರೀತಿಯಲ್ಲಿ ಬರುವ ವರ್ಷ ಪ್ರಾಸ್ಪರಿಟಿಯನ್ನು ತರುವ ವರ್ಷನೇ ಖಂಡಿತ ಆಗಿರುತ್ತೆ ತುಂಬ ತುಂಬ ಚೆನ್ನಾಗಿರುತ್ತೆ ಬಟ್ ಅಲ್ಲಿ ಏನು ಮಾಡಬೇಕಂದ್ರೆ ವಿಶೇಷವಾಗಿ ನೀವು ಆಧ್ಯಾತ್ಮಲಿ ಹೋಗ್ಬೇಕಾಗುತ್ತೆ ಒಂದಷ್ಟು ಪುಸ್ತಕಗಳನ್ನು ಓದಬೇಕಾಗುತ್ತೆ ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡಬೇಕಾಗುತ್ತೆ ಗುರುವಿನ ಪಾತ್ರ ಏನು ಅದನ್ನ ಪರ್ಫೆಕ್ಟ್ ಆಗಿ ನಿಭಾಯಿಸಬೇಕಾಗುತ್ತೆ ಆಗ ಹೋಗಿ ನಿಮಗೆ ಬರುವ ವರ್ಷ ಏನಾಗುತ್ತೆ ಅದು ಬಹಳ ಒಳ್ಳೆ ರಿಸಲ್ಟ್ ಅನ್ನು ಕೊಡುವ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಅನ್ನು ಮಾಡಿಯೇ ಮಾಡ್ತದೆ ತೊಂದರೆ ಇಲ್ಲ ಅಂತ ಹೇಳ್ಬೋದು ಒಟ್ಟಾರೆ ನೋಡಲಿಕ್ಕೆ ಅಂದರೆ ಬರುವ ವರ್ಷದ ಮಟ್ಟಿಗೆ ನಿಮ್ಮ ಒಂದು ಜೀವನದಲ್ಲಿ ದೊಡ್ಡ ಮಟ್ಟಿಗೆ ಬದಲಾವಣೆಗಳು ಬರುವಂಥದ್ದು ವಿಶೇಷ ರೀತಿಯಲ್ಲಿ ನೀವು ಇರುವಂಥದ್ದು ಅಥವಾ ನಿಮಗೆ ಏನಾದರೂ ಹೈಯರ್ ಎಜುಕೇಶನ್ ಮಾಡಬೇಕು ಕಲಿಬೇಕು ದೂರ ಹೋಗಬೇಕು ಕೆಲಸ ಚೇಂಜಸ್ ಬೇಕು ವಿದೇಶ ಪ್ರಯಾಣ ಮಾಡಬೇಕು ಮದುವೆ ಆಗಬೇಕು ಅಥವಾ ಜಾಗ ಖರೀದಿ ಮಾಡಬೇಕು ಇದಕ್ಕೆಲ್ಲದಕ್ಕೂ ಕೂಡ ಓವರ್ ಆಲ್ ನೋಡ್ಲಿಕ್ಕೆ ಹೋದಾಗ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕಿನ ಫೇವರಬಲ್ ಆದ ಒಂದು ಟೈಮ್ ಅಂತ ಬಂದಿರ್ತದೆ ಈಗ ಅದನ್ನು ಖಂಡಿತ ನೀವು ಯೂಸ್ ಮಾಡ್ಕೊಳ್ಬಹುದು ಪರವಾಗಿಲ್ಲ ತುಂಬ ಚೆನ್ನಾಗಿದೆ ವರ್ಕ್ ಆಗುತ್ತೆ ಈಗ ನೋಡಿ ನಿಮಗೆ ನಂಬರ್ ಸಿಕ್ಸ್ ಬಂತು ಈಗ ಎರಡು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ನಿಮ್ಮ ಹುಟ್ಟಿದ ದಿನಾಂಕ ಈಗ ನಂಬರ್ ಸಿಕ್ಸ್ ಇತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಸ್ಟ್ರಗಲ್ ಕೂಡ ಆಗಿರುತ್ತೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ವೇರಿಯೇಷನ್ ಕೂಡ ಅನುಭವಿಸಿರ್ತೀರ ಸ್ವಲ್ಪ ಏನೋ ಒಂದು ಅಡೆತಡೆಗಳು ಬಂದಿರ್ತವೆ ಅದೆಲ್ಲ ಈಗ ಮುಗಿದು ಒಳ್ಳೆ ಪೀರಡ್ ಹೋಗುವಂತ ಯೋಗ ಭಾಗ್ಯ ಖಂಡಿತ ಕ್ರಿಯೇಟ್ ಆಗಿದೆ ಕೇತು ನಿಮಗೆ ಒಳ್ಳೆ ರಿಸಲ್ಟ್ ಅನ್ನ ಖಂಡಿತ ಕೊಡಬಲ್ಲ ಕೇತುವಿಗೆ ಗುರುವಿನ ಜೊತೆ ಒಳ್ಳೆ ರಿಲೇಶನ್ಶಿಪ್ ಇರುವುದರಿಂದ ಗುರು ಅಂದ್ರೆ ಗುರುವಿನ ಜೊತೆಗೆ ಕೇತುವಿನ ಒಂದು ಸಂಯೋಗ ಏನಿದೆ ಅದು ಯೋಗಕಾರಕ ಯಾವತ್ತಿದ್ರು ಕೂಡ ಅದಕ್ಕೋಸ್ಕರ ಗುರು ಮತ್ತೆ ಕೇತುವಿನ ಒಂದು ಎನರ್ಜಿ ಸಿಂಕ್ ಆಗುತ್ತೆ ಅದರಿಂದಾಗಿ ಖಂಡಿತವಾಗಿಯೂ ಮೂರು ಹನ್ನೆರಡು ಇಪ್ಪತ್ತೊಂದನೇ ತಾರೀಕಿಗೆ ಜನಿಸೋರಿಗೆ ಬರುವ ವರ್ಷ ಏನಿದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ಮೂರೇನಿದೆ ಏನಿದೆ ಅದು ಬಹಳ ಫೇವರಬಲ್ ರಿಸಲ್ಟ್ ಅನ್ನ ಕೊಡುವ ಯೋಗ ಭಾಗ್ಯ ಖಂಡಿತ ಕ್ರಿಯೇಟ್ ಆಗುತ್ತೆ ಅದರಲ್ಲಿ ಅದರಲ್ಲೂ ಕೂಡ ಏನಾಗುತ್ತೆ ಈಗ ಆ ಮೂರನೇ ತಾರೀಕು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕಿನವರು ಜನವರಿ ತಿಂಗಳಲ್ಲಿ ಜನಿಸಿದವರಿಗೆ ವಿಶೇಷವಾಗಿ ಸ್ವಲ್ಪ ಬ್ಯಾಡ್ ಪೀರಿಯಡ್ ಅಂತ ಹೇಳ್ತೇನೆ ಅವ್ರಿಗೆ ವಿಶೇಷವಾಗಿ ಏನಾಗುತ್ತೆ ಅಂದರೆ ಹಣಕಾಸು ಕಳ್ಕೊಳ್ಳುವಂಥದ್ದು ಮೋಸ ಹೋಗುವಂಥದ್ದು ಅಥವಾ ನಿಮಗೆ ಕೌಟುಂಬಿಕ ರೀತಿಯಲ್ಲಿ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗುವಂಥದ್ದು ತಂದೆ ಆರೋಗ್ಯದಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥದ್ದು ಮಕ್ಕಳ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ತೊಂದರೆಗಳು ಕ್ರಿಯೇಟ್ ಆಗುವಂಥದ್ದು ಅದರ ಜೊತೆಗೆ ನಿಮ್ಮ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಂತೆ ಕೂಡ ಸ್ವಲ್ಪ ಮಟ್ಟಿಗೆ ತೊಂದರೆಗಳನ್ನು ನೀವು ಅನುಭವಿಸಬೇಕಾದಂತಹ ಅನಿವಾರ್ಯತೆ ಬರ್ಬೋದು ಯಾರೆಲ್ಲ ಜನವರಿ ತಿಂಗಳಲ್ಲಿ ಜನನಾಗಿದ್ದಾರೆ ತೊ ಅವರಿಗೆ ಅದರ ಅವರಲ್ಲಿ ಇದನ್ನು ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಅದಕ್ಕೋಸ್ಕರ ನಾನು ಹೇಳ್ತೀನಿ ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗಬೇಡಿ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕಿನವರು ಜನವರಿ ತಿಂಗಳಲ್ಲಿ ಯಾವುದೇ ವರ್ಷದ ಜನವರಿ ತಿಂಗಳಲ್ಲಿ ನೀವು ಜನನಾಗಿದ್ದೀರಿ ಅಂದಾಗ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಯಾವುದೇ ಕಾರಣಕ್ಕೂ ಹೊಸ ಕೆಲಸ ಕಾರ್ಯಗಳಿಗೆ ಕೈ ಹಾಕುವಂತ ಪ್ರಯತ್ನವನ್ನು ಮಾಡಬೇಡಿ ಸಾಹಸವನ್ನು ಮಾಡಬೇಡಿ ಮದುವೆ ಅಥವಾ ಇನ್ನಿತರ ಯಾವುದೇ ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ನೀವು ಅದರ ಒಂದು ಪೂರ್ವಪರಗಳನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡು ಮುನ್ನಡಿ ಪ್ರಯತ್ನ ಮಾಡಿ ಅನ್ಯಥಾ ಮೋಸ ಹೋಗುವಂತಹ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಯಾವ ಕೆಲಸ ನಿಮಗೆ ಈಗಾಗಲೇ ಮಾಡ್ತಾ ಇದ್ರೆ ಆ ಕೆಲಸವನ್ನೇ ಈಗ ಅಂತೂ ಪ್ರಾಬ್ಲಮ್ ಒಂದು ಕ್ರಿಯೇಟ್ ಆಗಲ್ಲ ಇನ್ನು ಫೆಬ್ರವರಿ ತಿಂಗಳಲ್ಲಿ ಜನ ಆದವರಿಗೆ ಅಲ್ವಾ ಯಾರೆಲ್ಲ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕು ಫೆಬ್ರವರಿ ತಿಂಗಳಲ್ಲಿ ಆಗಿದೆ ಹಾಗಾದ್ರೆ ಫೆಬ್ರವರಿ ತಿಂಗಳಲ್ಲಿ ಜನನಾದ್ರೆ ಮೇ ಬಿ ಫೇವರಬಲ್ ಆಗುತ್ತೆ ಪರವಾಗಿಲ್ಲ ಇದರಲ್ಲಿ ಏನಾಗುತ್ತೆ ನಿಮಗೆ ಪ್ರಾಸ್ಪರಿಟಿ ಬರುತ್ತೆ ಅದರ ಜೊತೆಗೆ ಈಗ ಸ್ಟೂಡೆಂಟ್ ಲೆವೆಲಲ್ಲಿ ಇದ್ದೀರಿ ಅಂದಾಗ ನಿಮಗೆ ಕಲಿಯುವುದಕ್ಕೆ ಬಹಳಷ್ಟು ಒಳ್ಳೆಯ ಒಂದು ವಾತಾವರಣ ಕ್ರಿಯೇಟ್ ಆಗುತ್ತೆ ಹೈಯರ್ ಎಜುಕೇಶನ್ ಮಾಡಬೇಕು ವಿದೇಶಕ್ಕೆ ಹೋಗಿ ಕಲಿಬೇಕು ಬೇರೆ ಕಡೆ ಹೋಗಿ ಕಲಿಬೇಕು ಅಂದಾಗ ಅದು ಬಹಳ ಫೇವರಬಲ್ ರಿಸಲ್ಟ್ ಅನ್ನು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೇ ಕೊಡುತ್ತೆ ನಿಮಗೆ ಅದರಿಂದಾಗಿ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕಿನವರು ಯಾರೆಲ್ಲ ಫೆಬ್ರವರಿಯಲ್ಲಿ ಜನನಾಗಿದ್ದಾರೆ ಯಾವುದೇ ವರ್ಷದ ಫೆಬ್ರವರಿ ತಿಂಗಳಲ್ಲಿ ಜನನಾಗಿದ್ದಾರೆ ಅವರಿಗಂತೂ ಬಹಳ ಪ್ರಾಸ್ಪರಿಟಿಯನ್ನು ಕೊಡುವಂಥ ಒಂದು ವರ್ಷ ಆಗಿರ್ತದೆ ಎರಡು ಸಾವಿರದ ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡ್ಬೋದು ಅಂತ ಹೇಳ್ತೇನೆ ಮನೆಯಿಂದ ದೂರ ಹೋಗುವ ಯೋಗ ಕೆಲಸಕ್ಕೆ ಬೇಕಾಗಿ ದೂರ ಹೋಗುವಂಥ ಯೋಗ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟ ಪ್ರಾಪ್ತವಾಗುವಂಥ ಒಂದು ಯೋಗ ಭಾಗ್ಯ ಕ್ರಿಯೇಟ್ ಆಗಿದೆ ಮದುವೆ ಜೀವನದಲ್ಲಿ ಅಲ್ಲಿ ಕೂಡ ಭಾಗ್ಯೋದಯ ಆಗುತ್ತೆ ಮದುವೆಗೆ ಸಂಬಂಧಪಟ್ಟ ವಿಚಾರದಲ್ಲಿ ನೀವು ಪ್ರೊಸೀಡ್ ಆಗಿದೆ ಅದು ಕೂಡ ಯೋಗ್ಯ ವಯಸ್ಕರಿಗೆ ಅದು ಕೂಡ ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡುತ್ತೆ ಮನೆ ಚೇಂಜ್ ಮಾಡಬೇಕು ಮನೆಯಿಂದ ದೂರ ಹೋಗಬೇಕು ಬೇರೆ ಮನೆ ಕಟ್ಟಿ ಹೋಗಬೇಕು ಅವರಿಗೆಲ್ಲ ಬಹಳ ಪ್ರಾಸ್ಪರಿಟಿಯನ್ನು ಕ್ರಿಯೇಟ್ ಮಾಡುವ ಯೋಗ ಭಾಗ್ಯ ಖಂಡಿತ ಮಾಡಿದ್ರೆ ಕ್ರಿಯೇಟ್ ಆಗುತ್ತೆ ಓಕೆನಾ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ಹಲೋ ಗುರುಜಿ ನಮಸ್ತೆ ನಮಸ್ತೆ ಯಾರು ಮಾತಾಡ್ತಿದ್ರಮ್ಮ ಎಲ್ಲಿಂದ ನಾನು ಜ್ಯೋತಿ ಅಂತ ಹೇಳಿ ಮಂಗಳೂರಿಂದ ಸರಿ ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ ನನಗೆ ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಗುರುಜಿ ಆಯ್ತಮ್ಮ ಮಗನ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ ಮಗನ ಹೆಸರು ಧನುಷ್ ಅಂತ ಹೇಳಿ ಓಕೆ ಹುಟ್ಟಿದ ದಿನಾಂಕ ಹದಿಮೂರು ಎಂಟು ಎರಡು ಸಾವಿರದ ಎಂಟು ಮತ್ತೆ ಟೈಮ್ ಒಂದು ಹದಿನೈದು ಪಿ ಎಂ ಮಧ್ಯಾಹ್ನ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ಹೆಸರೇ ನಮ್ಮ ಒಂದು ಧನುಷ್ ಅಂತ ಧನುಷ್ ಹೌದು ಗುರುಜಿ ಓಕೆ ಪೂರ್ವಾಷಾಢ ನಕ್ಷತ್ರ ಧನುಷ್ ರಾಶಿ ಹೌದಮ್ಮ ಪೂರ್ವಾಷಾಢ ನಕ್ಷತ್ರ ಧನು ರಾಶಿ ಜಾತಕಮ್ಮ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿ ಗುರುಜಿ ಅವನಿಗೆ ಸಂಧಿ ಕಂಟಕ ಉಂಟ ಅಂತ ಹೇಳಿದ್ರಿ ಗುರುಜಿ ಒಂದು ಒಂದು ವರ್ಷದಿಂದ ಕಾಲ್ ಮಾಡುವಾಗ ಅದು ಎಷ್ಟನೇ ವಯಸ್ಸಿಗೆ ಅಂತ ಗೊತ್ತಿಲ್ಲ ನೀವು ಪೂಜೆ ಮಾಡ್ಬೇಕಂತ ಹೇಳಿದ್ರಿ ಅದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬರುದಮ್ಮ ಈಗ ಯಾಕೆ ಅದ್ರ ಬಗ್ಗೆ ಚಿಂತೆ ಹೌದು ಅದೇ ಕೇಳ್ಬೇಕಿತ್ತು ಗುರುಜಿ ಗೊತ್ತಿರ್ಲಿಲ್ಲ ನಂಗೆ ಆಗಿ ಅಂದ್ರೆ ಅವನಿಗೆ ಹದಿಮೂರು ವರ್ಷ ನಡೀತಾ ಉಂಟು ಈಗ ಅಮ್ಮ ಡೇಟ್ ಆಫ್ ಬರ್ತ್ ರಿಪೀಟ್ ಮಾಡಿಮ್ಮ ಎಂಟ ಸಾವಿರದ ಎಂಟು ಅವನಿಗೆ ಹದಿನೈದು ವರ್ಷ ರನ್ನಿಂಗ್ ಆಗ್ತಾ ಉಂಟು ಮೇಲೆ ಏನು ಹದಿಮೂರು ವರ್ಷ ರನ್ನಿಂಗ್ ಆಗೋದು ಅಥವಾ ಲೆಕ್ಕನೇ ಇಲ್ಲ ನಿಮ್ಮ ನಂಗೆ ಒಂದು ಮಾತೀಮ ಮನೆ ಮಾಡಿದಿರಮ್ಮ ನೀವು ಅಥವಾ ಅದು ಮೊದ್ಲು ಮಾಡ್ಕೊಳ್ಳಿ ಓಕೆನಾ ಅದು ಪ್ರಾಬ್ಲಮ್ ಈ ಮಗನ ಪ್ರಾಬ್ಲಮ್ ಅಲ್ಲ ಮಗ ಚೆನ್ನಾಗಿ ಇದ್ದಾನೆ ಅವನಿಗೆ ಏನು ಸಮಸ್ಯೆ ಆಗಲ್ಲ ಬಟ್ ಮನೆ ಮಾಡುವಂಥ ಯೋಗ ಭಾಗ್ಯ ಈ ಜಾತಕದಲ್ಲಿ ಆಲ್ರೆಡಿ ಕ್ರಿಯೇಟ್ ಆಗಿದೆ ನೀವು ಮನೆ ಅಂತ ಉಂಟು ಮನೆ ವಿಚಾರದಲ್ಲಿ ಸಮಸ್ಯೆಯನ್ನು ಅನುಭವಿಸಿರ್ತೀರ ಮನೆ ವಿಚಾರಗಳು ಸರಿಯಾದ ರೀತಿಯಲ್ಲಿ ಇರುವುದಿಲ್ಲ ಆ ಟೆನ್ಷನ್ನಲ್ಲಿ ನೀವು ಇರ್ತೀರ ಮೊದಲು ಮೊತ್ತ ಮೊದಲನೇದಾಗಿ ಒಂದು ಸ್ವಂತ ಮನೆ ಮಾಡುವಂತೆ ನೀವು ನಿಮ್ಮ ಗಂಡ ಇಬ್ಬರು ಸೇರ್ಕೊಂಡು ಪ್ರಯತ್ನ ಮಾಡಿ ಮೇ ಬಿ ಆ ಒಂದು ವಿಚಾರದಲ್ಲಿ ಪ್ರೊಸೀಡ್ ಆಗುವಂಥ ಯೋಗ ಭಾಗ್ಯ ಖಂಡಿತ ಇದೆ ಈ ಜಾತಕ ಬಹಳ ಫೇವರಬಲ್ ಆಗಿದೆ ಏನು ತೊಂದರೆ ಇಲ್ಲ ಅವನಿಗೆ ಆಲ್ರೆಡಿ ಶುಕ್ರದೇಶ ನಡೀತಾ ಉಂಟು ಶುಕ್ರದೇಶ ಕೂಡ ಬಲೆ ಅವ್ನ ಆರೋಗ್ಯ ಸ್ವಲ್ಪ ಬಿಟ್ಟರೆ ಬಾಕಿ ಮನೆ ಮಾಡುವಂಥ ಯೋಗ ಕ್ರಿಯೇಟ್ ಆಗಿದೆ ನೀವು ಮನೆ ಮಾಡ್ಬೇಕಂತ ಅಂದ್ಬಿಟ್ಟು ಅದನ್ನ ಮೊದಲು ಮಾಡ್ಕೊಂಡು ಎಲ್ಲ ಸರಿಯಾಗ್ಲಿ ಸ್ಟಾರ್ಟ್ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ ನಾಲ್ಕು ಫೆಬ್ರವರಿ ತಿಂಗಳಲ್ಲಿ ಇವನ್ಗೆ ಆ ಒಂದು ಶುಕ್ರಾದಿತ್ಯ ಇದೆ ಅದನ್ನ ಮಾಡ್ಸಿಮಾ ಅದಕ್ಕಿಂತ ಮುಂಚೆ ಬೇಕಾಗಿಲ್ಲ ಓಕೆನಾ ಸರಿ ಒಳ್ಳೇದಾಗಲಿ ಹೋಗಿ ಬನ್ನಿ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳಮ್ಮ ಓಕೆ ಬಂದ್ಬೇಡ ಓಕೆ ಗೊತ್ತಾಯ್ತು ಹಾಗಾದರೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕಿನ ಫೆಬ್ರವರಿಯಲ್ಲಿ ಜನನಾದಾಗ ಮೇ ಬಿ ಒಳ್ಳೆ ಫೇವರೇಬಲ್ ರಿಸಲ್ಟ್ ಬರುತ್ತೆ ನೀವು ಎಂಜಾಯ್ ಮಾಡ್ಬೋದು ಅನ್ನು ಓಕೆ ನೆಕ್ಸ್ಟ್ ಬಂದ ಮೇಡಮ್ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕಿನವ್ರಿಗೆ ಯಾವುದೇ ವರ್ಷದ ಮಾರ್ಚ್ ತಿಂಗಳಲ್ಲಿ ಜನನಾಗಿದೆ ನಿಮಗೆ ಮಾರ್ಚ್ ತಿಂಗಳಲ್ಲಿ ಜನನಾಗಿದ್ದರೆ ನೋಡಿ ಏನಾಗುತ್ತೆ ಸ್ವಲ್ಪ ಅಬ್ಸ್ಟಕಲ್ಸ್ ಇರುತ್ತೆ ಆಯಿತಾ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಆ ಮನೆ ಮಾಡುವಂಥ ಯೋಗ ಅಂತೂ ಇರುತ್ತೆ ಇಲ್ಲ ಅಂತೇಳಿ ಮನೆ ಮಾಡೋವಂಥ ಯೋಗ ಭೂಮಿ ತಗೊಳ್ಳುವಂಥ ಯೋಗ ಆನಂತರ ವಾಹನ ತಗೊಳ್ಳುವಂಥ ಯೋಗ ಇದೆಲ್ಲ ಇರುತ್ತೆ ಬಟ್ ಸ್ವಲ್ಪ ಮೋಸ ಹೋಗುವಂಥ ಸಾಧ್ಯತೆಗಳು ಈಗ ಯಂಗ್ ಇದ್ದೀರಿ ಅಂದಾಗ ಸ್ವಲ್ಪ ಎಲ್ಲೋ ಒಂದು ಕಡೆ ಪ್ರೀತಿ ಪ್ರೇಮ ಅದು ಇದು ಬಂದು ನೀವು ಕೆಡಿಸ್ಕೊಳ್ಳುವಂತಹ ಯೋಗಗಳು ಇದೆಲ್ಲ ತುಂಬ ಜಾಸ್ತಿ ಇರುವುದರಿಂದ ಸ್ವಲ್ಪ ಜಾಗೃತರಾಗಿರಬೇಕು ಅದರಲ್ಲಿ ಮೇಜರ್ ಆಗಿ ನಿಮ್ಮ ತಂದೆಗೆ ಹಾರ್ಟ್ ಹೆಲ್ತ್ ಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ ಕ್ರಿಯೇಟ್ ಆಗುವುದರಿಂದ ಇದು ಬಹಳಷ್ಟು ಸಮಸ್ಯೆಗಳನ್ನು ನಿಮಗೆ ಕ್ರಿಯೇಟ್ ಮಾಡುವ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇರೋದು ಅದಕ್ಕೋಸ್ಕರ ಯಾರೇ ಆದರೂ ಕೂಡ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕಿನವರು ಮಾರ್ಚ್ ತಿಂಗಳಲ್ಲಿ ಜನನಾಗಿದ್ದಾರೆ ಅಂದಾಗ ಡೆಫಿನೆಟ್ ಆಗಿ ಬರುವ ವರ್ಷ ನಿಮಗೆ ಯಾಕೋ ಗೊತ್ತಿಲ್ಲ ಕೋರ್ಟ್ ಕಚೇರಿಗೆ ಹೋಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಉಂಟು ಅದರ ಜೊತೆಗೆ ಮೋಸ ಹೋಗುವಂಥದ್ದು ನಿಮ್ಮ ಹತ್ತಿರದವರೇ ನಿಮಗೆ ಮೋಸ ಮಾಡಿಬಿಡ್ತಾರೆ ಅದರ ಜೊತೆಗೆ ಎಲ್ಲ ಒಂದು ಕಡೆ ಈ ಯಂಗ್ ಅಲ್ಲಿರೋರು ಪ್ರೀತಿ ಪ್ರೇಮ ಅಂತ ತಲೆಗೆಡಿಸ್ಕೊಂಡು ಮನೆ ಬಿಟ್ಟು ಹೋಗುವಂತ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಉಂಟು ಅಂತ ನೀವೇನು ಮಾಡಬೇಕಾಗುತ್ತೆ ಎರಡು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕು ಅದು ಕೂಡ ಮಾರ್ಚ್ ತಿಂಗಳ ಜನದ ಬರುವ ವರ್ಷ ಬಹಳ ಜಾಗೃತರಾಗಿ ಹೋಗಲೇಬೇಕಾದಂತಹ ಒಂದು ಅನಿವಾರ್ಯತೆ ನಿಮ್ಮ ಪಾಲಿಗೆಂತೂ ಖಂಡಿತ ಉಂಟು ಅಂತ ಸೊ ಈ ಒಂದು ವಿಚಾರವನ್ನು ನೆನಪಿಟ್ಕೊಂಡಾಗ ತುಂಬಾ ಚೆನ್ನಾಗಿದೆ ನೋಡಿ ಓವರ್ ಆಲ್ ಒಳ್ಳೇದುಂಟು ಆಯ್ತಾ ಬಟ್ ಇದೆಲ್ಲ ಬರುವಾಗ ನನಗೆ ಹೇಳಿದ್ನಲ್ಲ ಅಥವಾ ಆ ರೀತಿ ಜಾಗೃತೆ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಉಂಟು ಅಂತ ಹೇಳಿದ್ರೆ ಬಹಳ ಚೆನ್ನಾಗಿದೆ ಅಲ್ಲ ವರ್ಕ್ ಆಗುತ್ತೆ ಒಳ್ಳೇದಾಗ್ಲಿ ಓಕೆ ಈಗ ಮಾಡೋಣ ಕರೆ ಜಸ್ಟ್ ದರೆ ಹಲೋ ನಮಸ್ತೆ ಆ ತುಂಬಾ आराम ಇದೆ ಮೇನ್ ತೊಂದರೆ ಇಲ್ಲ ಅದಕ್ಕೆನೇ ಟಿವಿಯಲ್ಲಿ ಬಂದು ಕೂತಿದ್ದೇವೆ ಸರಿಮ್ಮ ಹೇಳಿಮ್ಮ ಯಾರ್ ಕರೆ ಮಾಡಿದಮ್ಮ ಎಲ್ಲಿಂದ ಹೇಳಿ ನಾ ರಾಧಾ ಅಂತ ಹೇಳಿ ರಾಧಾ ಓಕೆ ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ ನಮ್ಮ ಮನೆ ಒಂದ್ ಮನೆ ತಗಂತ ಇದ್ದೆ ಸರ್ ಅದು ಆಗ್ತಾ ಇಲ್ಲ ಅದಕ್ಕೆ ಅದ್ರ ಬಗ್ಗೆ ಯಾವಾಗ ಆಗುತ್ತೆ ಅಂತ ಕೇಳಬೇಕಾಗಿ ಅಂದ್ರೆ ಮನೆ ತಗೊಂಡಿದಿರಿ ಆಗ್ತಾ ಇಲ್ಲ ಆ ರೀತಿ ಓಕೆ ನಾನು ಇಷ್ಟೇ ಹೇಳಬಲ್ಲಮ್ಮ ನಿಮ್ಗೆ ಯಾಕೋ ಗೊತ್ತಿಲ್ಲ ನೋಡಿ ರಾಧವರೇ ಲೈಫ್ ಏನಿರ್ತದೆ ಜೀವನ ಇರ್ತದೆ ಗೊಜಲ್ ಗೊಜಲ್ ಆಗಿರ್ತದೆ ಯಾವ್ದು ಕೂಡ ಸಿಸ್ಟಮೆಟಿಕ್ ಆಗಿ ಹೋಗ್ತಾ ಹೋಗ್ತಾನೆ ಇಲ್ಲ ರೈಟ್ ಹಲೋ ಏನಿಲ್ಲ ಮತ್ತೆ ಯಾಕೆ ನೀವು ಮನೆ ಮಾಡ್ಲಿಲ್ಲ ಹೇಳಿ ಯಾಕೆ ನಿಮ್ಗೆ ಮನೆ ಮಾಡುವಾಗ ತಡೆ ಬರ್ತಾ ಉಂಡೆ ಎಲ್ಲ ಸರಿಯಾಗಿದೆ ಅಂದಾಗ ಯಾಕೆ ನೀವು ಮುಂದುವರ್ಲಿಲ್ಲ ಮತ್ತೆ ಇಲ್ಲ ಸರ್ ಮನೆ ಇದೆ ಇವಾಗ ಸ್ವಂತ ಇನ್ನೂ ಒಂದು ಇಷ್ಟೊಂದು ಓಕೆ ಪರವಾಗಿಲ್ಲ ನೋಡಿ ಮ ನನಗೆ ಬಂದಂಥ ಪ್ಲಾನೆಟ್ಸ್ ಏನು ಕಥೆ ಹೇಳ್ತಾ ಉಂಟು ಲೈಫ್ ಗೊಜಲ್ ಆಗುತ್ತೆ ಗೊಜಲ್ ಗೊಜಲ್ ಆಗಿರ್ತದೆ ಅಷ್ಟು ಸಿಸ್ಟಮೆಟಿಕ್ ಆಗಿ ಹೋಗಲಿ ಅದು ಬಿಡುವುದಿಲ್ಲ ನಾಗದೋಷ ಒಂದು ವಿಪರೀತ ರೀತಿಯಲ್ಲಿ ಕಾಡ್ತಾ ಇರ್ತದೆ ಅದಕ್ಕೋಸ್ಕರ ನೀವು ಅದನ್ನು ಯಾವುದೋ ನಾಗನಿಗೆ ಸಂಬಂಧಪಟ್ಟು ಪೂಜೆ ಮಾಡಿಸ್ಕೊಳ್ಳಿ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ಆಗ ಹೋಗಿ ನಿಮ್ಮ ಕೆಲಸ ನೆರವೇರಿಕೆ ಶುರುವಾಗುತ್ತಾ ಆಯ್ತಾ ಮೇ ಬಿ ಅಲ್ಲಿ ಹೋಗ್ಬೋದು ಪರವಾಗಿ ನೀವು ಅಲ್ಲಿ ಹೋಗಿ ಅಥವಾ ಅಲ್ಲಿ ಎಲ್ಲಿ ನಾಗನ ಕಟ್ಟೆ ಉಂಟು ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಆ ನಂತರ ಹೋಗಿ ಅದು ಆಗುತ್ತಮ್ಮ ನನ್ಗಂತೂ ಗೊತ್ತಿಲ್ಲಮ್ಮ ನೋಡಿ ಒಂದು ಮಾತೇನೆ ನಿಮ್ಗೆ ಆ ನನಗೆ ಯಾವ ಪ್ಲಾನೆಟ್ಸ್ ಬಂದ್ರೆ ಅದು ಗೊಜಲ್ ಗೊಜಲ್ ಉಂಟು ಮಾಡೋ ಪ್ಲಾನೆಟ್ಸೇ ಬಂದದಮ್ಮ ನಾನಂತೂ ಗೊತ್ತಿಲ್ಲ ಈಗ ಈಗ ಅಲ್ಲಿ ಕೂಡ ಏನಾಗ್ಬೋದು ಅಂದ್ರೆ ಈಗ ಒಂದು ಮನೆ ಮಾಡ್ಲಿಕ್ಕೆ ಹೋದ್ರಿ ಅಂತ ಹೇಳ್ಕೊಡೋಣ ಅಲ್ಲಿ ಏನೋ ಅಡ್ವಾನ್ಸ್ ಕೊಟ್ಬಿಡ್ರಿ ಮೇ ಬಿ ಮೋಸ ಹೋಗ್ಬೋದು ನಿಮ್ಗೆ ಅದು ಅವ್ರು ಅಡ್ವಾನ್ಸ್ ತಗೊಂಡ ಏನಮ್ಮ ಈಗ ಗೊತ್ತಾಯ್ತಾ ಗೊಜಲ್ ಗೊಜಲ್ ಅಂದ್ರೆ ಏನು ಅಂತ ಆತೋ ಏನು ಬಂದಿದೆ ಅದೇ ಆನ್ಸರ್ ಮಾಡ್ಬೇಕು ತಾನೆ ನಾ ನನಗೆ ಅದೇ ಬಂದಿರುವಂತದ್ದು ಎದುರುಗಡೆ ತೊ ಇವರು ಎಲ್ಲಾದ್ರೂ ಕೊಟ್ಟು ಹಣ ಕೊಟ್ಟರೆ ಮೋಸ ಆಗ್ಬೋದು ಗೊಜಲ್ ಗೊಜಲ ಆಗುತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಇದು ಪರಿಸ್ಥಿತಿ ಬಂದು ಅದಕ್ಕೆ ಹೇಳಿದು ನಾಗ ದೇವರಿಗೆ ಹೋಗಿ ಮೊದ್ಲು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಅಂತ ರೈಟ್ ತಾನೇ ಓಕೆನಾ ಇದು ವಿಚಾರ ಮತ್ತು ಅರ್ಥ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಆ ಹೋಗಿ ಹೋಗಿ ಅದಾಗುತ್ತೆ ತೋ ಅವಸರ ಮಾಡುವಂತ ಕೆಲಸ ಬೇಡ ಒಂದು ಒಂದು ನಾಲ್ಕು ವಾರ ಅಥವಾ ನಾಲ್ಕು ತಿಂಗಳ ನಂತರ ನಿಮಗೆ ಮನೆ ಆಗುತ್ತಮ್ಮ ತಾಯಿ ಓಕೆನಾ ಎಸ್ ಅಮ್ಮ ಒಳ್ಳೇದಾಗ್ಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ರೈಟಾ ಸೊ ಇಲ್ಲಿ ವಿಷಯ ಇದೆ ಅಲ್ವಾ ಏನಾಗುತ್ತೆ ನಿಮಗೆ ಅದು ವಿಷಯ ಗೊತ್ತಿರಲ್ಲ ಬಟ್ ಅಂತ ಎದುರಿಗೆ ಬಂದಿರೋದು ನಾವು ಏನು ಮಾಡೋಣ ನಾವು ಅದನ್ನೇ ಹೇಳಬೇಕು ತಾನೆ ನಾವು ಏನೂ ಹೇಳೋ ಹಾಗಿಲ್ಲ ಓಕೆನಾ ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮತ್ತು ಆ ಒಂದು ಪರಿಹಾರಗಳನ್ನು ಮಾಡಿಕೊಂಡಾಗ ನಾನು ಹೇಳಿ ತೊ ಮೇ ಬಿ ಅದು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡೋದು ಯೋಗ ಭಾಗ್ಯ ಕ್ರಿಯೇಟ್ ಆಗಿದೆ ನೆಕ್ಸ್ಟ್ ಬಂದು ಮೇಡಮ್ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕು ಮಾರ್ಚ್ ತಿಂಗಳ ಜನ ನಾವು ಇದ್ರಿಗೆ ಏನಾಗುತ್ತೆ ಗೊತ್ತಾಯ್ತೀಗ ಅದೇ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕು ಏಪ್ರಿಲ್ ತಿಂಗಳ ಜನ ನಾವು ಅದವರಿಗೆ ಮೇ ಬಿ ತುಂಬಾ ಫೇವರಬಲ್ ರಿಸಲ್ಟ್ ಬರುತ್ತೆ ನಿಮಗೆ ಪರವಾಗಿಲ್ಲ ನಿಮಗೆ ಏನೆಲ್ಲ ಲೈಫಲ್ಲಿ ಅಚೀವ್ಮೆಂಟ್ ಬೇಕು ಅದೆಲ್ಲ ಬರುವ ವರ್ಷ ಬರುವಂತಹ ಯೋಗ ಭಾಗ್ಯ ಖಂಡಿತ ಕ್ರಿಯೇಟ್ ಆಗುತ್ತೆ ಕಾರ್ಯಕ್ಷೇತ್ರ ಬದಲಾವಣೆ ಆಗುತ್ತೆ ಕಾರ್ಯಕ್ಷದಲ್ಲಿ ಉನ್ನತ ಮಟ್ಟಕ್ಕೆ ಹೋಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ವಿದ್ಯಾರ್ಥಿ ವರ್ಗಕ್ಕೆ ಒಳ್ಳೆ ರೀತಿಯಲ್ಲಿ ಒಂದು ಸ್ಟಡಿ ಮಾಡ್ಕೊಂಡು ಹೋಗುವಂಥ ಯೋಗ ಭಾಗ್ಯ ಅವರ ಅವರ ಸ್ಟಡಿ ಏನು ಅದು ಬಹಳ ಫೇವರಬಲ್ ರಿಸಲ್ಟ್ ಅನ್ನು ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ ಇಷ್ಟೋರಿಗೆ ಏನು ಲೈಫ್ ಅಲ್ಲಿ ಒಂದು ನಾಲ್ಕು ವರ್ಷದಿಂದ ಕಷ್ಟಪಡ್ತಾ ಪಡ್ತಾ ಆ ಕಷ್ಟಗಳೆಲ್ಲ ನಿವಾರಣೆ ಆಗಿ ಒಂದು ಹೊಸ ದಾರಿ ಕಂಡು ಬರುವಂಥ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಖಂಡಿತ ಅದಕ್ಕೆ ಬೇಕಾಗಿ ಟ್ರೈ ಮಾಡಿ ಅಂತ ಹೇಳ್ತೇನೆ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಬಂದ ಮೇಡಮ್ ಜೂನ್ ತಿಂಗಳಲ್ಲಿ ಜನನ ಆದವರಿಗೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ಜೂನ್ ತಿಂಗಳಲ್ಲಿ ಜನನಾಗಿ ಸಾರಿ ಮೇ ತಿಂಗಳಲ್ಲಿ ಜನನ ಜನನಾಗಿದ್ರೆ ಅಂದಾಗ ಇದು ಕೂಡ ಬಹಳ ಪ್ರಾಸ್ಪರಿಟಿ ಅನ್ನು ಕೊಡುವಂತದ್ದು ಎಲ್ಲ ರೀತಿಯಲ್ಲಿ ಕೂಡ ಮದುವೆ ಆಗದವರಿಗೆ ಮದುವೆ ಮಕ್ಕಳಾಗದವರಿಗೆ ಮಕ್ಕಳು ಆನಂತರ ಜಾಗ ಆಗಲಿಲ್ಲ ವಾಹನ ತಗೊಂಡಿಲ್ಲ ಮನೆ ಮಾಡಿಲ್ಲ ಅಂತವ್ರಿಗೆಲ್ಲರಿಗೂ ಕೂಡ ಇಷ್ಟವರೆಗೆ ಆಗದ ಕೆಲಸ ಬರುವ ವರ್ಷ ಆಗಲಿಕ್ಕೆ ಶುರುವಾಗುತ್ತೆ ಯಾರೆಲ್ಲ ಮೇ ತಿಂಗಳಲ್ಲಿ ಜನನಾಗಿದ್ದಾರೆ ಯಾರು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕು ಜನಿಸಿದವರು ಮೇ ತಿಂಗಳಲ್ಲಿ ಜನನಾದವರಿಗೆ ಬಹಳ ಫೇವರಬಲ್ ಅದ ಒಂದು ರಿಸಲ್ಟ್ ಏನು ಬರುವ ವರ್ಷ ಬರುವ ಸಾಧ್ಯ ಸಾಧ್ಯತೆಗಳು ತೀರಾ 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 ಜಾಸ್ತಿ ತುಂಬಾನೇ ಚೆನ್ನಾಗಿದೆ ವರ್ಕ್ ಆಗ ತುಂಬಾನೇ ಫೇವರಬಲ್ ಅದ ರಿಸಲ್ಟ್ ಅನ್ನ ಪಡ್ಕೊಳ್ಳಿ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಅದಕ್ಕೋಸ್ಕರ ಖಂಡಿತ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಆರು ನೋಡ್ಕೊಳ್ಬೇಕಾಗುತ್ತೆ ಹೆಲ್ತ್ ಸ್ವಲ್ಪ ನೋಡಿಕೊಳ್ಳಿ ಮದುವೆ ವಿಚಾರದಲ್ಲಿ ದುಡುಕಿ ನಿರ್ಣಯಗಳನ್ನು ತೆಗೆದುಕೊಳ್ಳಿಕ್ಕೆ ಹೋಗಬೇಡ ಅಂತ ಹೇಳ್ತೇನೆ ಆರೋಗ್ಯದಲ್ಲಿ ತೊಂದರೆ ಆಗದ ಡಾಕ್ಟರ್ನ ಭೇಟಿ ಮಾಡಿ ಅವರಿಗೆ ಸಂಬಂಧ ಅದಕ್ಕೆ ಸಂಬಂಧ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ಳಿ ಅದು ಒಂದು ಬಿಟ್ಟರೆ ಬಾಕಿ ವಿಚಾರ ಎಲ್ಲವೂ ಕೂಡ ಫೇವರೇಬಲ್ ಆಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಅಂತ ಖಂಡಿತ ಇದೆ ನೆಕ್ಸ್ಟ್ ಬಂದ್ಬೇಡ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕಿನವರು ಜೂನ್ ತಿಂಗಳಲ್ಲಿ ಜನನಾದವರಿಗೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತೊಂದು ಜೂನ್ ತಿಂಗಳಲ್ಲಿ ಜನನಿಗೆ ಒಳ್ಳೆ ಪೀರಿಯಡ್ ಅಲ್ಲ ಅಂತ ಹೇಳ್ತೇನೆ ಯಾಕೆ ಯಾಕೋ ಗೊತ್ತಿಲ್ಲ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ನಿಮ್ಮನ್ನು ಕೈ ಕಟ್ಟುವಂತೆ ಮಾಡುತ್ತೆ ಹಣಕಾಸು ಇರಲ್ಲ ಕೈಯಲ್ಲಿ ಖರ್ಚಿಗೆನೇ ಇರಲ್ಲ ಕೈಯಲ್ಲಿ ಅಂತ ಒಂದು ಒಂದು ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಪಾಪ ನೀವು ಕೂಡ ಕನ್ಫ್ಯೂಸ್ ಆಗಿಬಿಡ್ತೀರ ಏನು ಮಾಡ್ಬೇಕಂತ ನಿಮಗೆ ಗೊತ್ತಾಗಲ್ಲ ಈ ಪರಿಸ್ಥಿತಿಯಲ್ಲಿ ನೀವು ಇರುವಾಗ ಖಂಡಿತ ಏನ್ ಮಾಡಬೇಕಾಗುತ್ತೆ ಸುಮ್ಮನೆ ಇರಬೇಕಾಗುತ್ತೆ ಏನು ಕೆಲಸ ಉಂಟು ಅದನ್ನೇ ಮಾಡ್ಕೊಂಡೋಗಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಯಾವುದೇ ಹೊಸ ಕೆಲಸ ಕಾರ್ಯಗಳಿಗೆ ಕೈಯನ್ನು ಹಾಕ್ಲಿಕ್ಕೆ ಹೋಗಬೇಡಿ ಅನಂತ ಕೆಲವೊಂದು ಬಾರಿ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾದಂತಹ ಅನಿವಾರ್ಯತೆ ಖಂಡಿತ ಬರಬಹುದು ಕೆಲವೊಮ್ಮೆ ಜೇಬಲ್ಲಿ ಖರ್ಚಿಗೆ ಬೇಕಾಗಿ ಹಣಕಾಸು ಇಲ್ಲದೆ ಹೋಗುವಂತ ಸಾಧ್ಯ ಸಾಧ್ಯ ತೀರಾ ಜಾಸ್ತಿ ಯಾರಿಗೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತೇ ತಾರೀಕು ಜೂನ್ ತಿಂಗಳಲ್ಲಿ ಜನನಾದ್ರಿಗೆ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿದೆ ನೆಕ್ಸ್ಟ್ ಬಂದ್ ಜುಲೈ ತಿಂಗಳಲ್ಲಿ ಆದವರಿಗೆ ಮೂರು ಹನ್ನೆರಡು ಜುಲೈ ತಿಂಗಳ ಜನ ಆದರೆ ಪರವಾಗಿಲ್ಲ ಅಂತ ಹೇಳ್ತೇನೆ ಮ್ಯಾನೇಜಬಲ್ ಎಲ್ಲ ರೀತಿಯಲ್ಲಿ ಕೂಡ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಬರುತ್ತೆ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಇಷ್ಟೋರಿಗೆ ಏನಾದರೂ ಒಂದು ಆ ಪ್ರೋಗ್ರೆಸ್ ಆಗಿಲ್ಲ ಅಥವಾ ಉನ್ನತ ಮಟ್ಟಕ್ಕೆ ಹೋಗಬೇಕು ಅಥವಾ ಏನಾದರೂ ಬೇರೆ ಸೆಕ್ಷನ್ ಬೇಕು ನಿಮಗೆ ಅದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀರಾ ಅಥವಾ ನೀವು ಟ್ರಾನ್ಸ್ಫರ್ಗೆ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂದಾಗ ಆ ಎಲ್ಲ ಕೆಲಸ ಕಾರ್ಯಗಳು ನೆರವೇರುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ನಿಮಗೆ ಪರವಾಗಿಲ್ಲ ಬಟ್ ನಿಮ್ಮ ತಂದೆ ಆರೋಗ್ಯದಲ್ಲಿ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ಮತಭೇದಗಳು ಉಂಟಾಗ್ತವೆ ಅಂತ ಒಂದು ಇಂಡಿಕೇಶನ್ ದೇತು ಒಡ ಹುಟ್ಟಿದವರ ಜೊತೆಗೆ ತಂದೆ ಜೊತೆಗೆ ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡಿ ಅದರ ಜೊತೆಗೆ ನಿಮ್ಮ ತಂದೆಗೆ ಹೆಲ್ತ್ ರಿಲೇಟೆಡ್ ಆದ್ರೆ ಖಂಡಿತ ಅವರಿಗೆ ಡಾಕ್ಟರ್ ಬಳಿ ಕರ್ಕೊಂಡು ಹೋಗಿ ಒಳ್ಳೆ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡಿಸಿ ಅಂತ ಹೇಳಿ ಇದ್ರ ಮುಖಾಂತರ ಬರುವ ವರ್ಷನ ಬಹಳ ಚೆನ್ನಾಗಿ ಇಡಲಿಕ್ಕೆ ಅಥವಾ ಅದನ್ನು ಸುಂದರವಾಗಿರಿಸಕೊಳ್ಳಿ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳಿ ಯಾರಿಗೆ ಜುಲೈ ತಿಂಗಳಲ್ಲಿ ಆದವರಿಗೆ ನೆಕ್ಸ್ಟ್ ಬಂದ ಬಂದ್ಬೇಡ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಆಗಸ್ಟ್ ತಿಂಗಳಲ್ಲಿ ಜನನಾದವ್ರಿಗೆ ಆಗಸ್ಟ್ ತಿಂಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಆದವರಿಗೆ ಸ್ವಲ್ಪ ವೇರಿಯೇಷನ್ ಇರುತ್ತೆ ಯಾಕಂದ್ರೆ ಅಲ್ಲಿ ಏನಾಗುತ್ತೆ ಅಂದರೆ ಯಾವುದೋ ಒಂದು ಸಮಸ್ಯೆ ಕಾಡ್ತಾ ಉಂಟು ನಿಮ್ಮನ್ನು ಬಹು ಬಹಳ ಕಾಲದಿಂದ ಅದು ನಿಮ್ಮ ಭೂಮಿ ರಿಲೇಟೆಡ್ ಇರ್ಬೋದು ಮದುವೆ ರಿಲೇಟೆಡ್ ಇರ್ಬೋದು ಕೋರ್ಟ್ ಕಚೇರಿ ಇರ್ಬೋದು ಯಾವುದೋ ಒಂದು ಸಮಸ್ಯೆ ನಿಮ್ಮನ್ನು ವಿಶೇಷ ಕಾಡ್ತಾ ಉಂಟು ಅಂದಾಗ ಆ ಸಮಸ್ಯೆಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಎಂಡ್ ಆಗುವಂತ ಸಾಧ್ಯತೆಗಳು ಆ ಸಮಸ್ಯೆ ಫಿನಿಶ್ ಆಗುವಂತ ಸಾಧ್ಯತೆಗಳು ಆ ಸಮಸ್ಯೆ ಇನ್ನಿಲ್ಲದಂತೆ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದಕ್ಕೆ ಬೇಗ ಪ್ರಯತ್ನ ಈಗ ಕೋರ್ಟ್ ಕಚೇರಿಯಲ್ಲಿ ಕೇಸ್ ಉಂಟು ಅಂತಾದಾಗ ಅದರಲ್ಲಿ ನಿಮಗೆ ಜಯಗಳಿಸುವಂತ ಸಾಧ್ಯತೆಗಳು ಅಥವಾ ಆ ಸಮಸ್ಯೆನೇ ಎಂಡ್ ಆಗುವಂತ ಸಾಧ್ಯತೆ ತೀರಾ ಜಾಸ್ತಿ ಅದಕ್ಕೆ ಬೇಕ ಪ್ರಯತ್ನ ಮಾಡ್ಬೋದು ಕೆಲವು ಏನಾಗುತ್ತೆ ಒಂದು ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಟ್ರೈ ಮಾಡುವಂತಹ ಯೋಗ ಭಾಗ್ಯ ಕೂಡ ಕ್ರಿಯೇಟ್ ಆಗುತ್ತೆ ಅದಕ್ಕೆ ಬೇಕಾಗಿ ಖಂಡಿತ ಯಾರು ಬೇಕಾದ್ರು ಕೂಡ ಪ್ರಯತ್ನ ಮಾಡಬಹುದು ಮೂರು ಹನ್ನೆರಡು ಇಪ್ಪತ್ತೊಂದನೇ ತಾರೀಕು ಯಾ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕಿನವರು ಅದು ಕೂಡ ಆಗಸ್ಟ್ ತಿಂಗಳಲ್ಲಿ ಜನನಾದವರಿಗೆ ಯಾವುದೇ ವರ್ಷದ ಆಗಸ್ಟ್ ತಿಂಗಳಲ್ಲಿ ಜನನವರಿಗೆ ಗೊತ್ತಾಯ್ತೀಗ ನೆಕ್ಸ್ಟ್ ಬಂದ್ಬೇಡ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತಕ್ಕೆ ಸೆಪ್ಟೆಂಬರ್ ತಿಂಗಳಲ್ಲಿ ಜನನಾದವ್ರಿಗೆ ಒಳ್ಳೆ ಪೀರಿಯಡ್ ಅಂತ ಹೇಳ್ತೇನೆ ಅವ್ರಿಗೆ ಏನಾದರೂ ಹೊಸ ತೋರ ಪಾಲಿಗೆ ಬರುತ್ತೆ ಹೊಸ ಜೀವನಕ್ಕೆ ಕಾಲಿಡ್ತಾರೆ ಏನಾದರೂ ಹೊಸತನ್ನು ನೀವು ಮಾಡುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಅದಕ್ಕೆ ಬೇಕಾಗಿ ನೀವು ಪ್ರಯತ್ನ ಮಾಡಿದಾಗ ಅದು ಒಳ್ಳೆ ರೀತಿಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಒಂದು ಹೊಸ ಏನಾದರೂ ಆಗಬೇಕು ಅದಕ್ಕೆ ಬೇಕಾಗಿ ತೀವ್ರ ತರದಲ್ಲಿ ಪ್ರಯತ್ನ ಮಾಡಿ ಒಳ್ಳೆ ರಿಸಲ್ಟನ್ನು ನೀವು ಪಡ್ಕೊಂಡೇ ಪಡ್ಕೊಳ್ತೀರಾ ನೆಕ್ಸ್ಟ್ ಬಂದ ಯಾರೆಲ್ಲ ಅಕ್ಟೋಬರ್ ತಿಂಗಳಲ್ಲಿ ಜನನ ಆಗಿದೆ ನಿಮಗೆ ರೈಟ್ ಅಕ್ಟೋಬರ್ ತಿಂಗಳು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಅಕ್ಟೋಬರ್ ತಿಂಗಳಲ್ಲಿ ಜನನ ಒಳ್ಳೆ ಪೀರಿಯಡ್ ಅಲ್ಲ ಅಂತ ಹೇಳ್ತೇನೆ ಖಂಡಿತವಾಗಿ ಅಲ್ಲಿ ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗ್ತೀರಾ ತೊಂದರೆ ಅನುಭವಿಸ್ತೀರಾ ಫೈನಾನ್ಷಿಯಲಿ ತೊಂದರೆ ಅನುಭವಿಸ್ತೀರಾ ಕುಟುಂಬ ಜೀವನದಲ್ಲಿ ತೊಂದರೆ ಅನುಭವಿಸ್ತೀರಾ ಏನೋ ಮಾತನ್ನ ಹೇಳಿ ಅದರ ಮುಖಾಂತರ ನೀವು ಸಮಸ್ಯೆಯನ್ನು ಅನುಭವಿಸ್ತೀರೊಂದು ಒಂದು ಇಂಡಿಕೇಷನ್ ಇದೆ ನಾನು ಹೇಳಬಲ್ಲೆ ನಿಮಗೆ ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ಮೆಂಟನ್ನು ಮಾಡಬೇಡಿ ಹೊಸ ಕೆಲಸ ಕಾರ್ಯಗಳಿಗೆ ಕೈ ಹಾಕಬೇಡಿ ಅನ್ಯತಾ ಸಮಸ್ಯೆಗಳನ್ನ ಆ ಸಮಸ್ಯೆಗಳ ಆಗರದಲ್ಲಿ ಸಿಕ್ಕಾಕೊಳ್ಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಬರಬಹುದು ಅಂತ ಹೇಳ್ತೇನೆ ಗೊತ್ತಾಯ್ತೀಗ ನೆಕ್ಸ್ಟ್ ಬಂದ್ಬೇಡ ಮೂರು ಹನ್ನೆರಡು ಇಪ್ಪತ್ತು ಒಂದು ಮೂವತ್ತನೇ ತಾರೀಕಿನವರು ನವೆಂಬರ್ ತಿಂಗಳಲ್ಲಿ ಜನನ ಅಲ್ವಾ ನವೆಂಬರ್ ತಿಂಗಳಲ್ಲಿ ಜನನ ಆಗಿದೆ ಅಂದಾಗ ಮೇ ಬಿ ಒಳ್ಳೆ ರಿಸಲ್ಟ್ ಇರ್ತದೆ ನಿಮಗೆ ಪರವಾಗಿಲ್ಲ ಎಂಜಾಯ್ ಮಾಡ್ತೀರಾ ಹೈಯರ್ ಎಜುಕೇಶನ್ ಮಾಡಬೇಕು ವಿದೇಶ ಪ್ರಯಾಣ ಮಾಡಬೇಕು ಅಲ್ಲಿ ಬರ್ಕತ್ತಬೇಕು ಮದುವೆ ಆಗ್ಬೇಕು ಮಕ್ಕಳಾಗಲಿಲ್ಲ ಎಜುಕೇಷನ್ ಇನ್ನು ಮಾಡ್ಬೇಕು ಅಂತವರಿಗೆ ಎಲ್ಲರಿಗೂ ಕೂಡ ಫೇವರ್ಬಲ್ ರಿಸಲ್ಟ್ ಅಂತ ಹೇಳ್ತೇನೆ ಯಾರೆಲ್ಲ ನವೆಂಬರ್ ತಿಂಗಳಲ್ಲಿ ಜನನ ಆಗಿದ್ದಾರೆ ಡಿಸೆಂಬರ್ ತಿಂಗಳಲ್ಲಿ ಜನನ ಆದವರಿಗೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಡಿಸೆಂಬರ್ ತಿಂಗಳ ಜನನ ಒಳ್ಳೆ ರಿಸಲ್ಟ್ ಅಲ್ಲ ಅಂತ ಹೇಳ್ತೇನೆ ಮೋಸ ಹೋಗುವಂತ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಪ್ರೀತಿ ಪ್ರೇಮ ಅಂತ ತಲೆ ಹೊರಗಿನ ವ್ಯಕ್ತಿಗಳಿಂದ ಸಮಸ್ಯೆ ಕ್ರಿಯೇಟ್ ಆಗಬಹುದು ಕೋರ್ಟ್ ಕಚೇರಿ ಬರುವ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಮನೆ ಮಾಡುವಂತ ಒಂದು ಯೋಗ ಕ್ರಿಯೇಟ್ ಆಗಿದೆ ಬಟ್ ಅಲ್ಲಿ ಕೂಡ ಬಹಳಷ್ಟು ಜಾಗೃತರಾಗಿರಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಕಂಡಿದೆ ಉಂಟು ಹಂಡ್ರೆಡ್ ಪರ್ಸೆಂಟ್ ಉಂಟು ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಇದು ಏನಿರ್ತದೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕಿನವರೆಗೆ ಬರುವ ವರ್ಷ ಎರಡು ಸಾವಿರದ ಇಪ್ಪತ್ತ ಮೂರರ ಒಂದು ಭವಿಷ್ಯ ಅಂತ ಹೇಳ್ಬೋದು ಅಥವಾ ಅವ್ರಿಗೆ ಏನಾಗುತ್ತೆ ಅದನ್ನು ಸ್ವಲ್ಪ ಅದರ ಮಟ್ಟಿಗೆ ಹೇಳಲಿಕ್ಕೆ ಶುರು ಮಾಡಿದ್ದೇನೆ ತೋ ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಾನು ಹೇಳಿದ ಕೆಲವು ಪ್ರಿಕಾಷನನ್ನು ನೀವು ಆದಷ್ಟು ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇದರ ಮುಖಾಂತರ ಲೈಫಲ್ಲಿ ಸೇಫ್ ಆಗಿರಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಇದೆ ಯಾಕಂದರೆ ನಾನು ಇಷ್ಟು ಹೇಳಬಲ್ಲೆ ನೋಡಿ ಯಾವುದೇ ಕಾರಣ ಕೂಡ ನಿಮಗೆ ಈ ಪ್ರಕೃತಿ ಈ ಪರಮಾತ್ಮ ಅಲ್ವಾ ಇದು ಎಲ್ಲವೂ ಕೂಡ ನಿಮಗೆ ತೋರಿಸ್ಕೊಡುತ್ತೆ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡುವಾಗ ಕೂಡ ಯಾವುದೇ ಒಂದು ರೀತಿಯಲ್ಲಿ ನೀವು ಪ್ರಯಾಣ ಮಾಡ್ತೀರಾ ಒಳ್ಳೆ ಕೆಲಸ ಮಾಡ್ತೀರಾ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಮನೆ ಮಾಡ್ತೀರಾ ಜಾಗ ಮಾಡ್ತೀರಾ ಅಲ್ವಾ ಅಲ್ಲೆಲ್ಲವೂ ಕೂಡ ನಿಮಗೆ ಏನಾಗುತ್ತೆ ಪ್ರಕೃತಿ ಆ ಒಂದು ವಿಚಾರ ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ ಅದು ಯಾವಾಗಲೂ ನಿಮಗೆ ತೋರಿಸ್ತಾನೆ ಇರುತ್ತೆ ಬಟ್ ನಮ್ಗೆ ನಮಗೆ ಅದನ್ನು ಪಿಕ್ ಮಾಡಲಿಕ್ಕೆ ಆಗಲಿಲ್ಲ ಅಂದಾಗ ಸಮಸ್ಯೆ ಕೂಡ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಪಿಕ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಮಗೆ ನಮಗೆ ನಾಲೆಜೇ ಇಲ್ಲ ಪಿಕ್ ಮಾಡಲಿಕ್ಕೆ ಗೊತ್ತಿಲ್ಲ ನಮಗೆ ಇದು ಪರಿಸ್ಥಿತಿ ಕ್ರಿಯೇಟ್ ಕೆಲವೊಮ್ಮೆ ಜಬರ್ದಸ್ತಿಯಾಗಿ ಮಾಡಿದಾಗ ಕೂಡ ಏನಾಗುತ್ತೆ ಸಮಸ್ಯೆಗಳು ಅಲ್ಲಿ ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಸೊ ಇದನ್ನ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಅದು ವರ್ಕ್ ಅಂತೂ ಆಗುತ್ತೆ ಈಗ ನಿಮ್ಮ ಮನೆಯಲ್ಲಿ ಏನಾದರೂ ಯಾರಾದರೂ ಮದುವೆ ಇದ್ದಾರೆ ಯಾರೋ ಹುಡುಗಿಯನ್ನು ನೋಡಲಿಕ್ಕೆ ಈಗ ಆ ಮೂಮೆಂಟ್ ಅಲ್ಲಿ ನಿಮ್ಮ ಮನೆಯ ಮನೆಯ ಆ ದೀಪ ಏನಿಟ್ಟು ಅದು ಆರಿ ಅದು ಫೋಟೋ ಕೆಳಗೆ ಬಿತ್ತು ಅಥವಾ ನಾಯಿ ವಿಪರೀತ ಬೊಗಳಿಕೆ ಸ್ಟಾರ್ಟ್ ಮಾಡಿಬಿಡ್ತು ಅಥವಾ ನಾಯಿ ಒಂಥರ ಅಂತ ಬೊಗಳಿಕೆ ಸ್ಟಾರ್ಟ್ ಮಾಡಿಬಿಡ್ತು ಅಥವಾ ಇನ್ಯಾವುದು ಅಹಿತಕರವಾದ ಘಟನೆಗಳು ಘಟಿಸಿತು ಅಂದಾಗ ಏನು ವರ ಹುಡುಗಿಯನ್ನು ನೋಡಲಿಕ್ಕೆ ಬಂದಿದ್ದಾನೆ ಮೇ ಬಿ ಅದು ಸರಿ ಅಲ್ಲ ಅಂತ ಆಯ್ತು ಅದು ಸರಿಯಲ್ಲ ಅಲ್ಲಿಂದಲೇ ಡ್ರಾಪ್ ಮಾಡಬೇಕಾದ ಇದು ಇಂಡಿಕೇಶನ್ ತೋರಿಸು ಒಂದು ವೇಳೆ ನೀವು ಫೋರ್ಸ್ಫುಲ್ ಆಗಿ ಅದನ್ನು ಧಿಕ್ಕರಿಸಿ ಮುಂದುವರಿದಾಗ ಮುಂದಿನ ದಿನಗಳು ತುಂಬಾನೇ ಪ್ರಾಬ್ಲಮ್ ಆಗುತ್ತವೆ ಅಲ್ವಾ ಯಾಕಂದ್ರೆ ಕೆಲವೊಮ್ಮೆ ಏನಾಗುತ್ತೆ ಜಾತಕವನ್ನು ಕೂಡಿ ಬರ್ಬೋದು ಎಲ್ಲ ಕೂಡಿ ಬರಬಹುದು ಬಟ್ ಅಲ್ಲಿ ಪ್ರಕೃತಿ ತೋರಿಸ್ಕೊಡುತ್ತಲ್ವಾ ಈ ರೀತಿಯಾದ ಕೆಲವು ಘಟನೆಗಳನ್ನು ಅನಾಹುತಗಳನ್ನು ಅಥವಾ ಅದು ಮುಂದೆ ಹೋದಾಗ ನಿಮಗೆ ಆ ಒಂದು ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡಿಯೇ ಮಾಡಿದೆ ಒಂದು ಅನ್ಯ ಧರ್ಮದವರು ಒಂದು ಫ್ಯಾಮಿಲಿ ಆ ಫ್ಯಾಮಿಲಿ ಏನಂದ್ರೆ ಮದುವೆ ಆಗಬೇಕು ಮದುವೆ ಆಗಬೇಕಾದ್ರೆ ಏನಾಯ್ತು ಯಾವಾಗ ಹುಡುಗಿಯನ್ನ ನೋಡ್ಲಿಕ್ಕೆ ಬಂದ್ರು ಆ ದಿವಸ ಏನಾಯ್ತು ಅವರ ಮನೆ ಎದುರುಗಡೆ ಮರನೇ ಬಿದ್ದು ಹೋಯ್ತು ರೈಟ್ ಮಳೆಗಾಲ ಮರ ಬಿದ್ದು ಹೋಯ್ತು ಅಲ್ಲಿ ಏನೋ ತೊಂದರೆ ಕ್ರಿಯೇಟ್ ಆಯಿತು ಕರೆಂಟ್ ಇಲ್ಲ ಈ ಪರಿಸ್ಥಿತಿ ಅವ್ರಿಗೆ ಅಂತೂ ಗೊತ್ತಾಯ್ತು ಈ ಮದುವೆ ಖಂಡಿತವಾಗಿಯೂ ಎಲ್ಲೋ ಒಂದು ಕಡೆ ತೊಂದರೆ ಕ್ರಿಯೇಟ್ ಆಗ್ಬೋದು ಅಂತ ಬಟ್ ಮನೆಯವರ ಫೋರ್ಸ್ಫುಲ್ಗೆ ಮದುವೆ ಕೂಡ ಆಗಿಬಿಟ್ರು ಮದುವೆ ಆಗಿ ಏನ್ ಪ್ರಯೋಜನ ಆಯಿತು ಬರೀ ಒಂದು ವರ್ಷ ಒಂದುವರೆ ವರ್ಷ ಅಷ್ಟೇ ಅಷ್ಟಲ್ಲಿ ಡಿವೋರ್ಸ್ ಆಯ್ತು ಇದು ಪರಿಸ್ಥಿತಿ ಓಕೆ ಖುದ್ದು ಅವರ ಕಥೆ ಹೇಳಿದ್ರೆ ನನಗೆ ನಮಗೆ ಮದುವೆ ಆಗಲೇ ನಮಗೆ ಪ್ರಕೃತಿ ತೋರಿಸಿಕೊಟ್ಟಿತ್ತು ಈ ರೀತಿಯಾಗಿ ಮರ ಬಿದ್ದು ಬಿಡ್ತು ಕರೆಂಟ್ ಹೋಯಿತು ಆಗ ನಮಗೆ ಎಣಿಸ್ಕೊಂಡು ಈ ಮದುವೆ ಸರಿ ಇರುವುದಿಲ್ಲ ಅಂತ ಮನೆಯವರ ಒಂದು ಫೋರ್ಸ್ಗೆ ಬೇಕಾಗಿ ಮದುವೆ ಇದೆ ಬಟ್ ಈಗ ಡಿವೋರ್ಸ್ ಆಯಿತು ಏನು ಮಾಡೋಕ್ಕಾಗಲ್ಲ ರೈಟ್ ಇದು ಪರಿಸ್ಥಿತಿ ಅದಕ್ಕೋಸ್ಕರ ಈ ಪ್ರಕೃತಿಯನ್ನು ನೋಡಿ ಅದು ಕೂಡ ಸಂಖ್ಯೆಗಳು ಕೂಡ ಇದೇ ರೀತಿ ತೋರಿಸುವ ಸಂಖ್ಯೆಗಳು ಕೂಡ ಈಗ ನಾನು ಎಷ್ಟೆಲ್ಲ ನಿಮಗೆ ಪ್ರಿಕಾಷನ್ ಹೇಳಿದೆ ಇದೆಲ್ಲವನ್ನು ಕೂಡ ನಿಮಗೆ ಮುಂದಿನ ವರ್ಷ ಇದನ್ನ ಪಾಲನೆ ಮಾಡಬೇಕಾದಂಥ ಅನಿವಾರ್ಯ ಇಲ್ಲಾಂದರೆ ಕೈ ಸುಟ್ಕೊಳ್ಬೇಕಾಗಿದೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಾನು ನಿಮಗೆ ಹೇಳಿದೆ ಈ ಜಾತಕದ ಪ್ರಕಾರ ಈಗ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕು ಫೆಬ್ರವರಿ ಜನವರಿ ತಿಂಗಳಲ್ಲಿ ಜನಿಸಿದರೆ ಯಾವುದೇ ವರ್ಷ ಜನವರಿ ತಿಂಗಳಲ್ಲಿ ಜನಿಸಿದ್ರೆ ಖಂಡಿತವಾಗಿ ನಿಮಗೆ ಒಳ್ಳೆ ಪೀರಿಯಡ್ ಅಂತೂ ಅಲ್ಲ ಯಾಕಂದರೆ ನೀವು ಮೋಸ ಹೋಗುವಂಥದ್ದು ಯಾರೋ ನಿಮ್ಮನ್ನು ಹಿಡಿದು ಮೋಸ ಮಾಡುವಂಥದ್ದು ಮದುವೆ ವಿಚಾರದಲ್ಲಿ ಮೋಸ ಹೋಗಿ ಯಾವುದೋ ಅಂದ್ರೆ ಒಂದು ಬಂದೇ ಬರುತ್ತೆ ಅದಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಅಲ್ವಾ ಯಾವುದೇ ಕಾರಣಗಳು ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಹೊಸ ಕೆಲಸ ಕಾರ್ಯಗಳನ್ನ ಕೆಲಸ ಕಾರ್ಯಗಳ ಕೈ ಹಾಕಬೇಡಿ ಅಂತ ಹೇಳಿರುವ ಅಥವಾ ಇದನ್ನೆಲ್ಲ ಸರಿಯಾದ ರೀತಿಯಲ್ಲಿ ಪ್ರಿಕಾಷನ್ ತಗೊಂಡಾಗ ಏನಾಗುತ್ತೆ ಲೈಫ್ ಉಜ್ವಲ ಆಗುತ್ತೆ ಯಾಕಂದರೆ ನಿಮಗೆ ತೋರಿಸಿಕೊಡ್ತಾ ಉಂಟಲ್ವಾ ನಂಬರ್ಸು ತೋರಿಸ್ಕೊಡ್ತಾ ಉಂಟು ಯಾವ ಪರಿಸ್ಥಿತಿಯಲ್ಲಿ ಪ್ರಾಬ್ಲಮ್ ಬರುತ್ತೆ ಅಂತ ಆ ನಂಬರ್ ತೋರಿಸು ಆ ಪ್ರಕೃತಿ ತೋರಿಸಿಕೊಡ್ತಾ ಇದರ ಮುಖಾಂತರ ಸರಿಯಾದ ತೆಗೆದುಕೊಂಡು ತೆಗೆದುಕೊಂಡೋಗ್ಲಿಕ್ಕೆ ನಿಮ್ಮಿಂದಂತೂ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಈಗ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಣೆ ಮಾತಾಡ್ತೇನೆ ನೆಕ್ಸ್ಟ್ ಬಂದ ಮೇಡಮ್ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದನೇ ತಾರೀಕು ಜನಿಸ್ಗೆ ಮುಂದಿನ ವರ್ಷ ಹೇಗಿರುತ್ತೆ ಖಂಡಿತ ಹೇಳಿಕೊಡ್ತೀನಿ ಮಾಡಿದ್ದೇನೆ ಅರ್ಥ ಮಾಡಿಕೊಳ್ಳಿ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ತೋ ಲೈಫಲ್ಲಿ ಅದೇನು ನಿಮಗೆ ತುಂಬಾನೇ ತೊಂದರೆ ಬರಬೇಕು ಮೇ ಬಿ ಅಲ್ಲಿಂದ ನೀವು ಬಚಾವಾಗುವಂಥ ಆಗುವಂತ ಯೋಗ ಭಾಗ್ಯ ಖಂಡಿತವಾಗಿ ಕ್ರಿಯೇಟ್ ಆಗುತ್ತೆ ನೆಕ್ಸ್ಟ್ ಬಂದ ಮೇಡಮ್ ಯಾವುದೇ ವರ್ಷದ ಯಾವುದೇ ತಿಂಗಳಿನ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತ ಒಂದನೇ ತಾರೀಕಿಗೆ ಜನಿಸಿದವ್ರಿಗೆ ರೈಟ್ ತಾನೆ ರಾಹುವಿನ ಅಂಕಿಯನ್ನು ಇಟ್ಕೊಂಡೇ ನೀವು ನೀವಲ್ವಾ ತೋ ಇನ್ನು ಅಂಕೆ ಪರವಾಗಿಲ್ಲ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಟೆಕ್ನಿಕಲ್ ನಾಲೆಜ್ ನೋಡಿ ಆ ನಂಬರ್ ಏನಿದೆ ಆ ನಂಬರ್ಗೆ ಸಂಬಂಧಪಟ್ಟಂತಹ ಲೈಫಲ್ಲಿ ನಂಬರ್ಗೆ ಸಂಬಂಧಪಟ್ಟಂತೆ ಆ ಲೈಫಲ್ಲೇ ಸಿಂಕನ್ನು ಬೆಳೆಸ್ಕೊಳ್ಬೇಕಾಗುತ್ತೆ ನೀವು ಆಗ ಟೆಕ್ನಿಕಲ್ ನಾಲೆಜನ್ನು ಬೆಳೆಸ್ಕೊಂಡಾಗ ವಿದೇಶಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದಾಗ ವಿದೇಶಿ ಕಂಪನಿಯಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ವಿಶೇಷವಾಗಿ ಟ ಯಾವುದೇ ಕೆಲಸ ಮಾಡುವಾಗ ಟೆಕ್ನಿಕಲ್ ಇಕ್ವಿಪ್ಮೆಂಟನ್ನು ಬಳಸ್ಕೊಂಡು ಕೆಲಸ ಮಾಡಿದಾಗ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದನೇ ತಾರೀಕಿನವರಿಗೆ ಅದು ಬಹಳ ಫೇವರೇಬಲ್ ರಿಸಲ್ಟ್ ಕೊಟ್ಟೆ ಕೊಡ್ತಲ್ಲ ವಿದೇಶಕ್ಕೆ ಹೋದ್ರೆ ಒಳ್ಳೆ ರಿಸಲ್ಟ್ ಅಂತ ಖಂಡಿತ ಬಂದೇ ಬರುತ್ತೆ ಅಲ್ವಾ ಇವರಿಗೆಲ್ಲ ಸ್ವಲ್ಪ ಫ್ರೆಂಡ್ಸ್ ಜಾಸ್ತಿ ಮೋಸ ಜಾಸ್ತಿ ಇದೆಲ್ಲ ಇದ್ದೇ ಇರ್ತದೆ ಲೈಫಲ್ಲಿ ತುಂಬಾ ಮೋಸ ಹೋಗಿರ್ತಾರೆ ಅಂದ್ರೆ ಅದರ ಅರ್ಥ ಏನಂದ್ರೆ ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ ನಾಲ್ಕು ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದನೇ ತಾರೀಕು ಜನನ ಅಂತ ಇಟ್ಕೊಳ್ಳೋಣ ಅಥವಾ ನಿಮ್ಮ ಸರೌಂಡಿಂಗ್ ಇಲ್ಲಿರುವಂತಹ ಫ್ರೆಂಡ್ಸ್ ಏನಿರ್ತಾರೆ ಅಥವಾ ಬಾಹ್ಯ ವ್ಯಕ್ತಿಗಳಿರ್ತಾರೆ ಬಾಹ್ಯ ದೇಶದಿಂದ ಬಂದವರು ಅಥವಾ ಗುರುತು ಪರಿಚಯ ಇಲ್ಲದವರು ಅಥವಾ ಮೋಸ ಮಾಡೋರೇ ನಿಮ್ಮ ಸುತ್ತಮುತ್ತ ತುಂಬಿಕೊಂಡಿರ್ತಾರೆ ಬೇರೆ ಅಷ್ಟು ಸುಲಭದಲ್ಲಿ ಬೇರೆಯವರೊಂದು ಬರಲ್ಲ ಆವಾಗ ನಿಮ್ಮ ಒಂದು ಎನ್ವೈರ್ಮೆಂಟ್ ಅನ್ನ ನೀವೇ ಚೇಂಜ್ ಮಾಡ್ಕೊಂಡಾಗ ನಿಮ್ಮ ಅಲ್ವಾ ನಿಮ್ಮ ಒಂದು ನಿಮ್ಮ ಒಂದು ಸ್ವಭಾವವನ್ನು ನೀವೇ ಚೇಂಜ್ ಮಾಡಿಕೊಂಡಾಗ ನಿಮ್ಮಿಂದಲೇ ಏನೋ ಉಂಟು ಅಲ್ವಾ ತೊ ಆ ನಂಬರಿಗೆ ಬೇಕಾಗಿ ನೀವು ಸಿಂಕ್ ಮಾಡ್ಕೊಂಡಾಗ ಏನಾಗುತ್ತೆ ಅದು ಚೆನ್ನಾಗಿ ವರ್ಕ್ ಆಗಲಿ ಸ್ಟಾರ್ಟ್ ಆಯಿತು ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರ್ಬೇಕು ನಂಬರ್ ತು ನಂಬರ್ ಹೌದು ಒಳ್ಳೆ ನಂಬರೇ ಪರವಾಗಿಲ್ಲ ಬಟ್ ಅದಕ್ಕೆ ಸಿಂಕ್ ಬರ್ಬೇಕು ತಾನೇ ಆ ರೀತಿಯಾಗಿ ಇರಬೇಕು ತಾನೆ ಅದು ಫಾರಿನ್ಗೆ ಸಂಬಂಧಪಟ್ಟ ಕೆಲಸ ಮಾಡುವಂಥದ್ದು ಟೆಕ್ನಿಕಲ್ ನಾಲೆಜ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುವಂಥದ್ದು ಆನಂತರ ಮೋಸಕ್ಕೂ ಕೆಲಸ ಮಾಡ್ತದ್ದು ಮೋಸ ಕೂಡ ಆಗುತ್ತೆ ಅದರ ಮುಖಾಂತರ ಬೇರೆಯವರು ಬಂದು ಕೂಡ ಮೋಸ ಮಾಡ್ತಾರೆ ಈ ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗಿದೆ ಹಾಗಾದ್ರೆ ಹೇಗಿರಬೇಕು ನಾವು ಅಷ್ಟು ಜಾಗೃತರಾಗಿ ಇರಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಉಂಟು ಅಂತ ಹೇಳಿದ್ರೆ ಈಗ ಬಂದ್ಬೇಡ ಯಾರೆಲ್ಲ ಯಾವುದೇ ವರ್ಷದ ಯಾವುದೇ ತಿಂಗಳನ್ನ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತ ಒಂದನೇ ತಾರೀಕು ಜನ ಅವರಿಗೆ ಮುಂದಿನ ವರ್ಷ ಹೇಗಿರುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಆ್ಯಕ್ಚುಲಿ ಮುಂದಿನ ವರ್ಷ ತುಂಬ ಚೆನ್ನಾಗಿ ಇರಲ್ಲ ಮೇ ಬಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಅನುಭವಿಸ್ತೀರಾ ಯಾಕೋ ಗೊತ್ತಿಲ್ಲ ಕೆಲಸದಲ್ಲಿ ಅಬ್ಸ್ಟಕಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕೆಲಸ ಕಾರ್ಯಗಳು ಪೂರ್ತಿ ಆಗಲಿಕ್ಕೆ ಬಿಡಲ್ಲ ಡಿಸ್ಕನೆಕ್ಟ್ ಆಗುತ್ತೆ ಕಟ್ಕಟ್ಟಾಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಯಾವುದೇ ಕೆಲಸ ಬಿಡ್ತಾ ಇಲ್ಲ ಯಾವುದೇ ಕೆಲಸ ಹೋದಾಗಲೇ ಮ ಮೊದಲನೇ ಇದರಲ್ಲೇ ನಿಮಗೆ ಅದು ಭ್ರಮ ನಿರಸನ ಮಾಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದಕ್ಕೋಸ್ಕರ ಈ ಒಂದು ತಾರೀಕಿನವರಿಗೆ ಬರುವ ವರ್ಷ ಬಹಳ ಒಳ್ಳೆ ರಿಸಲ್ಟ್ ಅಂತೂ ಖಂಡಿತ ಅಲ್ಲ ಅಂತ ಹೇಳಿ ಯಾಕಂದ್ರೆ ರಾಹು ಮತ್ತೆ ಕೇತುವಿನ ಪರಿಸ್ಥಿತಿ ಏನಿರ್ತದೆ ಅದು ಒನ್ ಏಯ್ಟಿ ಡಿಗ್ರಿ ಅಪಾರ್ಟಲ್ಲಿ ಇರ್ತದೆ ಯಾವತ್ತಿದ್ರು ಕೂಡ ಒಂದು ಕಡೆ ರಾಹು ಒಂದು ಅದು ಯಾವಾಗಲೂ ಕೂಡ ಒಟ್ಟಾಗಿ ಅಂತೂ ಇರುವುದೇ ಇಲ್ಲ ಅಲ್ವಾ ಒಂದು ಒನ್ ಏಯ್ಟಿ ಡಿಗ್ರಿ ಅಪಾರ್ಟಲ್ಲಿ ಇರುವಂತದ್ದು ಅದಕ್ಕೋಸ್ಕರ ಏನಾಗುತ್ತೆ ನಿಮಗೆ ಅದು ಸಪೋರ್ಟಿವ್ ಆಗಿ ಕೆಲಸ ಅಂತ ಮಾಡುವ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಬಟ್ ನೀವ್ ಏನ್ ಮಾಡಬಹುದು ಅಲ್ವಾ ನಿಮ್ಮಿಂದ ಏನ್ ಮಾಡ್ಲಿಕ್ಕೆ ಸಾಧ್ಯ ಉಂಟು ಬರುವ ಬಹಳ ಚೆನ್ನಾಗಿ ಇಟ್ಕೊಳ್ಬೇಕು ಬರುವ ವರ್ಷ ತುಂಬಾ ಫೇವರ್ ನಾನು ಹೇಳಿದ್ರೆ ಆದಷ್ಟು ನೀವು ಬುಕ್ಸ್ ಗಳನ್ನು ಓದುವಂಥದ್ದು ಆಧ್ಯಾತ್ಮಲ್ಲಿ ಹೋಗುವಂತದ್ದು ಆಧ್ಯಾತ್ಮ ಪುಸ್ತಕಗಳನ್ನು ಓದುವಂಥದ್ದು ಭಗವದ್ಗೀತೆಯನ್ನು ಓದುವಂಥದ್ದು ಸೊ ಇದೆಲ್ಲ ಮಾಡಿದಾಗ ಏನಾಗುತ್ತೆ ಬರುವ ವರ್ಷ ಪರವಾಗಿ ಿಲ್ಲ ಅಂತ ಹೇಳ್ಬೋದು ಅಲ್ವಾ ಇದನ್ನ ಯಾರು ಮಾಡಿದ್ರು ಕೂಡ ಬರುವ ವರ್ಷಕ್ಕೆ ಯಾಕಂದ್ರೆ ಕೇತುವಿಗೆ ಏನ್ ಬೇಕು ಕೇತುವಿಗೆ ನಾಲೆಜ್ ಬೇಕು ಕೇತುವಿಗೆ ಆಧ್ಯಾತ್ಮ ಬೇಕು ಕೇತು ಅದರಲ್ಲಿ ಮುಂದುವರಿಕೆ ಪ್ರಯತ್ನ ಮಾಡಿ ಕೇತುವಿಗೆ ಈ ಪಾಟ್ ಇಲ್ಲ ತಲೆಯ ಪಾಠ ಇಲ್ಲ ಅದಕ್ಕೋಸ್ಕರ ನಾಲೆಜ್ ಎಷ್ಟು ನಾಲೆಜ್ ಅನ್ನ ಗೇನ್ ಮಾಡ್ತೀರಾ ಬರುವ ವರ್ಷಕ್ಕೆ ಸಂಬಂಧಪಡಿದ್ರೆ ಯಾರು ಬೇಕಾದ್ರೂ ಕೂಡ ಅವರೆಲ್ಲರಿಗೂ ಕೂಡ ಬರುವ ವರ್ಷ ಫೇವರೇಬಲ್ ಆಗುತ್ತೆ ಏನೂ ತೊಂದರೆ ಇಲ್ಲ ಯಾರೆಲ್ಲ ಧರ್ಮದ ವಿರುದ್ಧ ಹೋಗ್ತಾರೆ ಧಾರ್ಮಿಕತೆ ವಿರುದ್ಧ ಹೋಗ್ತಾರೆ ದೇವರ ವಿರುದ್ಧ ಹೋಗ್ತಾರೆ ಹಿರಿಯರ ವಿರುದ್ಧ ಹೋಗ್ತಾರೆ ಅಲ್ವಾ ಅದು ಓದುವುದೇ ಇಲ್ಲ ಅವ್ರಿಗೆ ಅಧ್ಯಾತ್ಮನೆ ಬೇಕಾಗಿಲ್ಲ ಅವಾಗ ಏನಾಗುತ್ತೆ ಧರ್ಮದಂಗಲ್ ಮತ್ತೆ ಸ್ಟಾರ್ಟ್ ಆಗಿದೆ ಮತ್ತೆ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗ್ಬೋದು ಅಂತ ಹೇಳ್ತೇನೆ ಸೊ ಅದಕ್ಕೋಸ್ಕರ ಬರುವ ವರ್ಷಕ್ಕೆ ಸಂಬಂಧಪಟ್ಟಂತೆ ಈ ಕೆಲವು ವಿಚಾರಗಳನ್ನು ಬಹಳಷ್ಟು ಗಮನದಲ್ಲಿ ಆ ನಾವು ಸಿಂಕ್ ಆಗಿ ಹೋಗಬೇಕಾಗಿರೋದು ಅತಿ ಅಗತ್ಯ ಅಂತ ಹೇಳ್ತೇನೆ ಆ ಒಂದು ಕೆಲಸ ಮಾಡಿದಾಗ ಮೇ ಬಿ ಬರುವ ವರ್ಷ ಕೇತುವಿನ ನಂಬರ್ ಏನು ಕೆಲಸ ಅದು ರಿಸಲ್ಟನ್ನು ಎಲ್ಲರ ಪಾಲಿಕೆ ಕೊಡುವ ಸಾಧ್ಯ ಸಾಧ್ಯತೆಗಳು ತೀರಾ ತೀರ ಆಗ ನಿಮಗೆ ಈ ಒಂದು ಅಬ್ಸ್ಟಕಲ್ಸ್ ಏನು ಬರಬೇಕು ಅದು ಬರಕ್ಕೆ ಬಿಡಲ್ಲ ಅದ್ರಾಗಿ ರಿಸಲ್ಟ್ ಪಡ್ಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಓಕೆನಾ ಬಂದ್ಬೇಡ ಈಗ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದನೇ ತಾರೀಕಿನವರು ಜನವರಿ ತಿಂಗಳಲ್ಲಿ ಜನನ ಯಾರಿಗೆಲ್ಲ ಜನವರಿ ತಿಂಗಳ ಜನನ ಆಗಿದೆ ಅವ್ರಿಗೆಲ್ಲ ಫೇವರಬಲ್ ಆಗುತ್ತೆ ಪರವಾಗಿಲ್ಲ ಅಂತ ಹೇಳ್ತೇನೆ ಅವರಿಗೆಲ್ಲ ವಿಶೇಷವಾಗಿ ಗ್ರೋತ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಗ್ರೋತ್ ಬರುತ್ತೆ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಗ್ರೋತ್ ಬರುತ್ತೆ ನಿಮಗೆ ಮನೆ ಚೇಂಜ್ ಮಾಡುವಂಥ ಯೋಗ ಮನೆಯಿಂದ ಹೊರಗೆ ಹೋಗುವಂತ ಯೋಗ ಅಥವಾ ಬೇರೆ ಕಡೆಗೆ ಹೋಗುವಂತ ಯೋಗ ಬಾಡಿಗೆ ಮನೆ ಇದ್ರೆ ಚೇಂಜ್ ಮಾಡುವಂತ ಯೋಗ ಅಥವಾ ಮನೆ ಕಟ್ಟಿ ಕೂಡ ನೀವು ಹೋಗುವಂಥ ಯೋಗ ಭಾಗ್ಯ ಖಂಡಿತ ಕ್ರಿಯೇಟ್ ಆಗಿರ್ತದೆ ಯಾರೆಲ್ಲ ನಾಲ್ಕು ಹನ್ನೆ ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದನೇ ತಾರೀಕು ಜನವರಿಯಲ್ಲಿ ಜನನಾದ ಅವರಿಗೆ ಖಂಡಿತ ಫೇವರಬಲ್ ಆಗುತ್ತೆ ಅವ್ರು ಯಾವುದರಲ್ಲಿ ಕೂಡ ಹೋಗುವಂತ ಯೋಗ ಭಾಗ್ಯ ಇದೆ ಅವ್ರು ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡ್ಬೋದು ಅಂತ ಹೇಳಿ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಫೆಬ್ರವರಿ ತಿಂಗಳಿಗೆ ಜನನ ಆಗಿದೆ ಅಂದಾಗ ಫೆಬ್ರವರಿ ಮೇ ಬಿ ಪ್ರಾಬ್ಲಮ್ ಆಗುತ್ತೆ ಯಾವುದೇ ವರ್ಷದ ಫೆಬ್ರವರಿ ತಿಂಗಳಲ್ಲಿ ಜನನಾಗಿದ್ದೀರಿ ಅಂದಾಗ ನಾಲ್ಕು ಹದಿಮೂರು ಇಪ್ಪತ್ತೆರಡನೇ ತಾರೀಕಿನಂದು ಖಂಡಿತವಾಗಿಯೂ ನಿಮಗೆ ಬರುವ ವರ್ಷದ ಬರುವ ವರ್ಷಕ್ಕೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ರಿಸಲ್ಟ್ ಇಲ್ಲ ಅಂತ ಉಂಟು ಮೋಸ ಉಂಟಲ್ಲಿ ಕೋರ್ಟ್ ಕಚೇರಿ ಇರ್ಬೋದು ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಆನಂತರ ಲೈಫೇ ಗೊಜಲ್ ಆಗ್ಬೋದು ಯಾಕೋ ಗೊತ್ತಿಲ್ಲ ಸ್ವಲ್ಪ ಸಮಸ್ಯೆ ಆಗರಗಳಲ್ಲಿ ಸಿಕ್ಕಾಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರ್ಬೋದು ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು ಅನ್ಯಥಾ ಸಮಸ್ಯೆ ಅಂತೂ ಬಂದೇ ಬರುತ್ತೆ ನಾನು ಇಷ್ಟು ಹೇಳ್ತೇನೆ ನಿಮಗೆ ನೋಡಿ ನಮ್ಮನ್ನು ಬಚಾವ್ ಮಾಡ್ಕೊಳ್ಳೋದು ಹೇಗೆ ಹೊಸ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಅದು ಆಗ ಬಚಾವ್ ಆಗ್ತೇವೆ ರೈಟಾ ಹೊಸ ರಿಲೇಷನ್ಶಿಪ್ ಮಾಡಬಾರ್ದು ಆಗ ಬಚಾವ್ ಆಗ್ತೇವೆ ರೈಟಾ ಆನಂತರ ಆನಂತರ ವಿಶೇಷವಾಗಿ ಇಲ್ಲೊಂದು ಕಡೆ ಈ ಹೊಸ ಕೆಲಸ ಕಾರ್ಯಗಳು ಯಾವುದೇ ಇದ್ರು ಕೂಡ ಅದನ್ನು ಅವಾಯ್ಡ್ ಮಾಡಬೇಕು ಈಗ ನೀವು ಬಚಾವಾಗ್ಬಿಡ್ತಾರೆ ಏನು ಸಮಸ್ಯೆ ಇಲ್ಲ ಸಮಸ್ಯೆ ಆಗೋದು ಅಲ್ಲಿಂದಲೇ ತಾನೇ ನೀವು ಇನ್ವೆಸ್ಟ್ಮೆಂಟ್ ಈಗ ಮದುವೆ ಈಗ ಅಲ್ವಾ ಯಾರನ್ನೋ ನಂಬಿ ಬಿಟ್ರಿ ಈಗ ಅಲ್ವಾ ಏನು ಯಾರಿಗೂ ಹಣ ಕೊಟ್ಟು ಬಿಟ್ರಿ ಈಗ ಅಥವಾ ಇದರ ಮುಖಾಂತರ ಮೋಸ ಆಗುತ್ತೆ ನಿಮಗೆ ಅಲ್ಲಿಂದ ತಾನೇ ನಿಮಗೆ ಪ್ರಾಬ್ಲಮ್ ಕ್ರಿಯೆಟ್ ನೀವು ಅದನ್ನು ಮಾಡಲೇ ಇಲ್ಲ ಈಗ ಅಲ್ವಾ ನೀವು ಆಸ್ ಆನ್ ಓಕೆ ಹೇಗಿದ್ದೀರಾ ಹಾಗೇನೇ ಇದ್ದೀರಿ ನೀವೇನು ಅವರಿಗೆ ಅಂತ ಒಂದು ಕೆಲಸ ಕಾರ್ಯ ಮಾಡ್ಲಿಕ್ಕೆ ಹೋಗಿಲ್ಲ ಅಂದಾಗ ಅದು ಅಂತ ಸಮಸ್ಯೆಯನ್ನು ಡೆಫಿನೆಟ್ ಆಗಿ ಕ್ರಿಯೇಟ್ ಅಂತ ಮಾಡಲ್ಲ ಅದು ಖಂಡಿತವಾಗಿ ಒಳ್ಳೆ ರಿಸಲ್ಟ್ನ ನಿಮ್ಮ ಪಾಲಿಗೆ ಕೊಟ್ಟೇ ಕೊಡದೆ ಆದರೂ ಕೂಡ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದನೇ ತಾರೀಕಿನ ಅವರು ಫೆಬ್ರವರಿ ಜನ ಆಗಿದ್ದಾಗ ಬರುವ ವರ್ಷ ನಿಮ್ಗೆ ಖಂಡಿತ ಸ್ವಲ್ಪ ನೆಗೆಟಿವ್ ಎಫೆಕ್ಟ್ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕೊಡುವ ಸಾಧ್ಯತೆ ಜಾಸ್ತಿ ಇರುವುದರಿಂದ ಲೈಫ್ ಅಲ್ಲಿ ಜಾಗೃತರಾಗಿರಿ ರೈಟ್ ಈಗ ಬೇರೆ ಬೇರೆ ಪ್ರೆಡಿಕ್ಷನ್ ಇರುತ್ತೆ ಅದರಲ್ಲಿ ಬಟ್ ನೀವು ಹೆದರ್ಕೊಳ್ತಿರೋ ಸುಮ್ಮನೆ ಏನೋ ಮಾಡ್ಬೇಕು ರೈಟ್ ತಾನೇ ಅದಕ್ಕೋಸ್ಕರ ಬೇಡ ಅಂತ ಹೇಳ್ತೇನೆ ನಾನು ಹೇಳಿದ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ಮುಂದಿನ ವರ್ಷಕ್ಕೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬಂದೇ ಬರ್ತದೆ ಓಕೆ ಈಗ ನೆಕ್ಸ್ಟ್ ಬಂದ್ಮೇಣ ಮಾರ್ಚ್ ತಿಂಗಳಲ್ಲಿ ಜನನಾದವರಿಗೆ ಅಲ್ವಾ ನಾಲ್ಕು ಹನ್ನೆ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದನೇ ತಾರೀಕು ಯಾವುದೇ ತಿಂಗಳ ಯಾವುದೇ ವರ್ಷದ ಮಾರ್ಚ್ ತಿಂಗಳಲ್ಲಿ ಜನನಾಗಿದೆ ಅಂದಾಗ ಮೇ ಬಿ ಫೇವರಬಲ್ ರಿಸಲ್ಟ್ ಇರುತ್ತೆ ನಿಮಗೆ ಪರವಾಗಿಲ್ಲ ಅಂತ ಹೇಳ್ತೇನೆ ಆ ಕೆಲಸ ಅಲ್ಲಿ ಬದಲಾವಣೆ ಬರುತ್ತೆ ಯಾರಿಗೆಲ್ಲ ಯಾರಿಗೆಲ್ಲ ಎಜುಕೇಷನಲ್ಲಿ ಹಿಂದೆ ಇದ್ದರೆ ಖಂಡಿತ ಎಜುಕೇಷನಲ್ಲಿ ಮುಂದೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾರೆ ಏನು ಕೆಲಸ ಏನು ಇಷ್ಟೋರಿಗೆ ಸಮಸ್ಯೆ ಅನುಭವಿಸ್ತೀರಾ ಆ ಸಮಸ್ಯೆ ಎಲ್ಲ ನಿವಾರಣೆ ಆಗುತ್ತೆ ಕಾರ್ಯಕ್ಷೇತ್ರದಲ್ಲಿ ಮುಂದುವರಿತೀರಾ ಒಟ್ಟಾರೆ ನೋಡ್ಲಿಕ್ಕೆ ಹೋದರೆ ನಿಮಗೆ ಬ ಬರುವ ವರ್ಷ ಫೇವರಬಲ್ ದ ರಿಸಲ್ಟ್ ಇದೆ ನಾನು ಹೇಳ್ತೇನೆ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ವಿಶೇಷವಾದ ಒಂದು ಸ್ಥಾನಮಾನ ಸಿಗುವ ಯೋಗ ಭಾಗ್ಯಕ್ರಿಯೆ ಆಗುತ್ತೆ ಯಾರಿಗೆ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದನೇ ತಾರೀಕು ಅದು ಕೂಡ ಮಾರ್ಚ್ ತಿಂಗಳಲ್ಲಿ ಸ್ವಲ್ಪ ಪರವಾಗಿಲ್ಲ ಒಟ್ಟಾರೆ ಒಳ್ಳೆ ಪೀರಿಯಡ್ ಅಂತ ನಿಮಗೆ ಮ್ಯಾನೇಜ್ ಮಾಡಲಿಕ್ಕೆ ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಹಾಳು ಪೀರಿಯಡ್ ನಿಮಗೆ ಬಟ್ ಆ ಪರ್ಟಿಕ್ಯುಲರ್ ಜನನಾಗಿದ್ದಾರೆ ಅವರಿಗೆಲ್ಲ ಅದು ಫೇವರಬಲ್ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡುತ್ತೆ ವರಿ ಮಾಡುವಂತಾಗುತ್ತೆ ನನ್ನ ಇಲ್ಲ ಗೊತ್ತಾಯ್ತು ಈಗ ನೆಕ್ಸ್ಟ್ ಬಂದ್ಬೇಡ ನಿಮ್ಮ ಜನನ ಯಾವುದೇ ವರ್ಷದ ಏಪ್ರಿಲ್ ತಿಂಗಳಲ್ಲಿ ಆಗಿದೆ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದನೇ ತಾರೀಕು ಯಾವುದೇ ವರ್ಷದ ಏಪ್ರಿಲ್ ತಿಂಗಳಲ್ಲಿ ಜನನಾಗಿದೆ ಅಂದಾಗ ಅದು ಇನ್ನಷ್ಟು ಫೇವರೇಬಲ್ ಆಗುತ್ತೆ ಪರವಾಗಿಲ್ಲ ಎಲ್ಲ ರೀತಿಯಲ್ಲಿ ಕೂಡ ಪ್ರಾಸ್ಪರಿಟಿ ಬಲಿಕೆ ಶುರುವಾಗುತ್ತೆ ಅದೇನು ಬೇಕು ನಿಮ್ಮ ಪಾಲಿಗೆ ಅಲ್ವಾ ಅದೇನು ಇಷ್ಟೋರಿಗೆ ನೀವು ಮಾಡಿಲ್ಲ ಅಲ್ವಾ ಮದುವೆ ಆಗಿಲ್ಲ ಮಕ್ಕಳಾಗಲಿಲ್ಲ ಏನೇ ಒಂದು ಕೂಡ ಅಲ್ವಾ ಪ್ರಾಪರ್ಟಿ ಮಾಡಿಲ್ಲ ವಿದೇಶಕ್ಕೆ ಪ್ರಯಾಣ ಮಾಡಬೇಕು ಎಂಜಾಯ್ನೇ ಮಾಡಿಲ್ಲ ಅಥವಾ ಇಂಥವ್ರಿಗೆಲ್ಲ ಒಂದು ಒಳ್ಳೆಯ ಪೀರಿಯಡ್ ಬಂದು ನಿಂತಿದೆ ಏಪ್ರಿಲಲ್ಲಿ ಜನನಾದವ್ರಿಗೆ ಖಂಡಿತ ಒಳ್ಳೆ ಪೀರಿಯಡಲ್ಲಿ ನೀವು ಖಂಡಿತ ಮುಂದುವರಿಯುವಂಥ ಯೋಗ ಬಗ್ಗೆ ಕ್ರಿಯೇಟ್ ಆಗಿದೆ ಅದಕ್ಕೆ ಬೇಗ ಪ್ರಯತ್ನ ಮಾಡಿ ಆನಂತರ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳು ಇರುವುದೇ ಅದರಲ್ಲಿ ಸ್ವಲ್ಪ ಗಮನ ಕೊಡಿ ಅಂತ ಹೇಳ್ತೇನೆ ಆನಂತರ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಗಮನ ಕೊಡಿ ಅದು ಬಿಟ್ಟರೆ ಪ ಪರವಾಗಿಲ್ಲ ಅದು ಮಕ್ಕಳಿಗೂ ಕೂಡ ಬಹಳ ಫೇವರಬಲ್ ಆಗುತ್ತೆ ಹಿರಿಯರಿಗೂ ಕೂಡ ಬಹಳ ಫೇವರಬಲ್ ಒಂದು ರಿಸಲ್ಟ್ ಅಂತ ಖಂಡಿತ ಬಂದೇ ಬರೀ ಇದು ನೋಡಿ ಇದು ಪ್ರತಿ ಒಂಬತ್ತು ವರ್ಷ ಆದ ನಂತರ ಮತ್ತೆ ರಿಪೀಟ್ ಆಗುತ್ತೆ ಈ ನಂಬರ್ಸ್ ಎಲ್ಲ ರೈಟ್ ಈಗ ನೀವು ಒಂಬತ್ತು ವರ್ಷದ ಹಿಂದೆ ಏನೆಲ್ಲ ಮಾಡಿದ್ದೀರ ಹಿಂದೆ ಹೋಗಿ ನೋಡಿ ನೀವು ಗೊತ್ತಾಗುತ್ತೆ ನಿಮಗೆ ಅಲ್ವಾ ಈಗ ಏಪ್ರಿಲ್ ತಿಂಗಳಲ್ಲಿ ಜನನಾಗಿದೆ ಅಂದಾಗ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದನೇ ತಾರೀಕು ಏಪ್ರಿಲ್ ತಿಂಗಳು ಜನನಾಗಿದೆ ಅಥವಾ ಹೋದ ಒಂದು ಇದರಲ್ಲಿ ಹೋಗಿ ನೋಡಿ ನೀವು ಏನಾಗಿದೆ ಅಲ್ಲಿ ಯಾವ ರೀತಿಯ ಒಂದು ರಿಸಲ್ಟ್ ಬಂದಿದೆ ನೋಡಿ ಗೊತ್ತಾಗುತ್ತೆ ನಿಮಗೆ ಆಗ ಅದು ಸೇಮ್ ರಿಸಲ್ಟ್ ಇಲ್ಲಿ ಬರುವಂತಹ ಸಾಧ್ಯತೆಗಳು ಅದಕ್ಕಿಂತ ಹೆಚ್ಚಿಗೆನೆ ಇಲ್ಲಿ ಬರುವಂತಹ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇರ್ತವೆ ಮಾಡಬೇಕಾದ್ರೆ ಅದನ್ನು ಟ್ರೈ ಮಾಡಿ ಖಂಡಿತ ನೋಡ್ಬೋದು ಅಂತ ಹೇಳ್ತೇನೆ ಟ್ರೈ ಮಾಡಿ ನೋಡಿ ಓಕೆ ತುಂಬ ಚೆನ್ನಾಗಿದೆ ಹಾಗಾದರೆ ಏಪ್ರಿಲ್ ತಿಂಗಳ ಜನನ ಆದವರಿಗೆ ಖಂಡಿತವಾಗಿ ಬರುವ ವರ್ಷ ಭಾಳ ಫೇವರಬಲ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಅದಕ್ಕೆ ಬೇಗ ಖಂಡಿತ ಪ್ರಯತ್ನ ಮಾಡ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಮೇ ತಿಂಗಳಲ್ಲಿ ಜನನ ರೈಟ್ ಯಾರೆಲ್ಲ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದನೇ ತಾರೀಕು ಮೇ ತಿಂಗಳಲ್ಲಿ ಜನನ ಯಾವುದೇ ವರ್ಷದ ಮೇ ತಿಂಗಳಲ್ಲಿ ಜನನ ಆಗಿದೆ ಅಂದಾಗ ಸೊ ಇದು ನಿಮಗೆ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡುವಂಥದ್ದು ಹೊಸ ಕೆಲಸ ಕಾರ್ಯಗಳು ಆಗುವುದಿಲ್ಲ ಯಾಕೋ ಪ್ರಾಬ್ಲಮ್ ಆಗುತ್ತೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಮತ್ತು ಜಾಗೃತರಾಗಿರಬೇಕು ಓಕೆನಾ ಅನ್ಯಥ ಸಮಸ್ಯೆ ಆಗರಗಳನ್ನೇ ಹೊತ್ತು ತಿರುಗಬೇಕಾಗುತ್ತೆ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರಿ ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಣೆ ಕರೆಯಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ನಮಸ್ತೆ ಗುರುಳೆ ನಮಸ್ತೆ ಕುಮಾರ್ ಅಂತ ಬೆಂಗಳೂರಿಂದ ಓಕೆ ನಾನು ನಿಮ್ ಸ್ಟೂಡೆಂಟ್ ಓಕೆ ಆ ಗುರುಗಳೇ ನಂದು ಏನಿಲ್ಲ ಗುರುಗಳೇ ನಂದು ಕೆಲವು ಹೇಳ್ಬೇಕು ಗುರುಗಳೇ ಅಷ್ಟೇ ಗುರುಗಳೇ ಇನ್ನೇನಿಲ್ಲ ಹೇಳಿ ನನ್ ಜಾತಕ ನೋಡಿ ಅಂತ ನಾನು ಕೇಳಲ್ಲ ಓಕೆ ಆ ನನ್ಗೇನೊಂದು ಆಸೆ ಅಂತ ಹೇಳಿದ್ರೆ ಪ್ರಕೃತಿ ದೈವತ ವಿಜಯ ಕ್ಲಾಸ್ ಗಳಿಗೆ ಕ್ಲಾಸ್ಗೆ ಹಲೋ ಮಾತಾಡಿ ಸರ್ ನೀವು ಮಾತಾಡ್ತಾ ಹೋಗಿ ಕೇಳ್ತಾ ಉಂಟು ದಯವಿಟ್ಟು ದಯಮಾಡಿ ಎಲ್ಲ ವೀಕ್ಷಕರಲ್ಲೂ ಒಬ್ರು ಮನೇಲಿ ಒಬ್ಬರಾದ್ರೂ ಬಂದು ದಯವಿಟ್ಟು ಜ್ಯೋತಿಷ್ಯವನ್ನ ಕಲೀರಿ ಅದು ವಿಜಯರಾಜ್ಗುರುಗಳ ಹತ್ರ ಬಂದು ಸೇರ್ಕೊಂಡು ಕಲ್ತ್ಕೊಳ್ಳಿ ಪ್ರಕೃತಿಯ ಬಗ್ಗೆ ನಮ್ಮ ಲೈಫ್ ಸ್ಟೈಲ್ ಬಗ್ಗೆ ಮತ್ತೆ ಜ್ಯೋತಿಷ್ಯದ ಬಗ್ಗೆ ಅತ್ಯಂತ ಪ್ರಭಾವಶಾಲಿಯಾಗಿ ಜ್ಞಾನಯುತವಾಗಿ ಋಷಿಮುನಿಗಳು ಏನ್ ಕೊಟ್ಟಿದ್ದಾರೋ ಅದನ್ನೇ ಹೇಳ್ಕೊಡ್ತಾರೆ ಗುರುಗಳು ಹಾಗೆ ದಯಮಾಡಿ ಆ ವಾಸ್ತು ಕ್ಲಾಸ್ ಕೂಡ ಇರ್ತದೆ ನಾನು ಈಗ ಆಲ್ರೆಡಿ ಗುರುಗಳತ್ರ ಕಲಿತಾ ಇದ್ದೀನಿ ಈಗ ಆಲ್ರೆಡಿ ಒಂದು ಇಪ್ಪತ್ತ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ಕ್ಲಾಸ್ ರನ್ನಿಂಗ್ ಅಲ್ಲಿ ಇದ್ದೀನಿ ಯಾರು ಹೇಳ್ಕೊಡದೇ ಇರತಕ್ಕಂತ ದೈವ ರಹಸ್ಯಗಳನ್ನ ಪ್ರಕೃತಿ ರಹಸ್ಯಗಳನ್ನ ಗುರುಗಳು ಸಂಕ್ಷಿಪ್ತವಾಗಿ ಹೇಳ್ಕೊಡ್ತಾರೆ ಮನದಟ್ಟಾಗಿ ಹೇಳ್ಕೊಡ್ತಾರೆ ಇದನ್ನ ನಿಜವಾಗ್ಲು ನಿಮ್ಗೆ ಎಲ್ಲೂ ಸಿಕ್ಕಲ್ಲ ದಯಮಾಡಿ ಇಂಥ ಸಂದರ್ಭಗಳನ್ನ ದಯಮಾಡಿ ಯೂಸ್ ಮಾಡ್ಕೊಳ್ಳಿ ಗುರುಗಳಿಂದ ಒಂದಷ್ಟು ಜ್ಞಾನವನ್ನ ಪಡ್ಕೊಂಡು ಬೇರೆಯವ್ರಿಗೂ ದಾರಿದೀಪವಾಗಿ ಮತ್ತು ಸಾರ್ಥಕತೆಯ ಬದುಕನ್ನ ಬದುಕ್ಬೇಕು ಅಂತ ನಾನು ವೀಕ್ಷಕರಲ್ಲಿ ಕೇಳ್ಕೊತೀನಿ ಗುರುಗಳೇ ವೆರಿ ಗುಡ್ ಸ್ಟೂಡೆಂಟ್ ಆಗಿರೋದಕ್ಕೆ ಆ ನಿಮ್ಗೆ ಕೋಟಿ ಕೋಟಿ ಚಿರಋಣಿ ಆಗಿರ್ತೀನಿ ನಾನು ಇಡೀ ಜೀವನ ನಿಮ್ಮ ಪಾದದ ಕ್ರೇಗಡ ಇರ್ತದೆ ಅದು ನನ್ನ ಭಾವೋದ್ವೇಗವಾಗಿ ಮಾತಾಡ್ತಾ ಇದ್ದೀನಿ ಅಂತ ಅನ್ಸ್ಬಹುದು ಬೇರೆ ಅವರಿಗೆಲ್ಲ ಬಟ್ ನನ್ನ ಅನುಭವ ನನ್ಗೆ ಗೊತ್ತಾಗಿದೆ ನಾನು ಸತತವಾಗಿ ಹತ್ತು ಹನ್ನೆರಡು ವರ್ಷ ಜ್ಯೋತಿಷನ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬಂದಿದ್ದೆ ಆದ್ರೆ ವಿಜಯರಾಜ್ ಗುರುಗಳ ಕ್ಲಾಸಿಕ್ ಸೇರ್ಕೊಂಡ ಮೇಲೆ ನನ್ನ ಜೀವನದ ಶೈಲಿ ಆಗ್ಲಿ ಅಥವಾ ನನ್ನ ಜೀವನದ ಒಂದು ಏನು ಸಾರ್ಥಕತೆ ಬದುಕ್ ಬರ್ಬೇಕ್ ಇಲ್ಲಿ ಹುಟ್ಟಿರ್ತೀವಿ ಸಾರ್ಥಕತೆ ಬದುಕ್ ಬದುಕ್ಬೇಕು ಅಂತ ಏನಂತ ಅನ್ಕೊಂಡಿರ್ತೀವಿ ಅದು ವಿಜಯರಾಜ್ ಗುರುಗಳ ಮೂಲಕ ಒಂದು ಒಳ್ಳೆ ವೇಲ್ ಹೋಗುತ್ತೆ ಅಂತ ನಾನು ತುಂಬಾ 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 ಅಂಬಲಾಗಿ ತುಂಬಾ ತುಂಬಾ ರಿಕ್ವೆಸ್ಟ್ ಮಾಡಿ ಹೇಳ್ಕೊತೀನಿ ಇಂದು ಮನೆಯಲ್ಲಿ ಒಬ್ರು ಜ್ಯೋತಿಷ್ಯವನ್ನ ಕಲ್ತ್ಕೊಳ್ಳಿ ದಯಮಾಡಿ ಜನರಲ್ಲಿ ವಾಸ್ತು ಕ್ಲಾಸ್ ಸ್ಟಾರ್ಟ್ ಮಾಡ್ತಾರೆ ಗುರುಗಳು ದಯಮಾಡಿ ಅಲ್ಲೂ ಬಂದ್ ಸೇರ್ಕೊಳ್ಳಿ ತುಂಬಾ ತುಂಬಾ ಟೆಕ್ನಿಶಿಯಲ್ ಕೊಡ್ತಾರೆ ನಿಮ್ಗೆ ಲೈಫಲ್ಲಿ ಜಾಸ್ತಿ ಜನ ಇಟ್ಕೊಳ್ಳಿ ಜಾತ್ಕ ಏನ್ ಕೆಲಸ ಮಾಡ್ತಾ ಇದ್ರು ಗುರುಗಳು ಹೇಳೋ ಟೆಕ್ನಿಕ್ಸ್ ಗಳನ್ನ ಫಾಲೋ ಮಾಡ್ತಾ ಬನ್ನಿ ಆ ಎಷ್ಟು ಆಗಿರ್ತದೆ ಅಂದ್ರು ಅದನ್ನ ಹೇಳಕ್ಕೆ ಆಗಲ್ಲ ಇಪ್ಪತ್ತೊಂಬತ್ ಕ್ಲಾಸ್ ರನ್ ಆಗಿದೆ ನಮ್ದು ಒಂದೊಂದು ದಿನನೂ ವಿಭಿನ್ನವಾಗಿ ಹೇಳ್ಕೊಡ್ತಾರೆ ಗುರುಗಳು ವಿಭಿನ್ನ ಅಂದ್ರೆ ಆ ಇಮೇಜನ್ ಮಾಡಕ್ ಆಗಲ್ಲ ನೀವು ಕೆಲವ್ರು ಎಲ್ಲಾ ಬೇರೆ ಕಡೆ ಎಲ್ಲ ನಿಮ್ಗೆ ಬರೀ ಪಿ ಡಿ ಎಫ್ ಗಳು ಅಥವಾ ಬುಕ್ಸ್ ಅಲ್ಲಿರೋದ್ ಮಾತ್ರ ಹೇಳ್ಕೊಂಡು ಹೋಗ್ತಾರೆ ಗುರುಗಳು ಆತರಲ್ಲ ಸ್ವಂತ ತನ್ನ ತಾವು ಕಲಿತಂತ ಅನುಭವಗಳನ್ನ ಗುರುಗಳ ಮುಖ್ಯಂತ್ರ ಬಂದ ಅನುಭವಗಳನ್ನ ನಮ್ ಜೊತೆ ಹೇಳ್ಕೊಡ್ತಾರೆ ದಿನದಿಂದ ಹೊಸ ಟೆಕ್ನಿಕ್ಸ್ ಹೇಳ್ಕೊಡ್ತಾರೆ ನಾನು ಸ್ವಲ್ಪ ಭಾವೋತ್ವ ಮಾತ ಮಾತಾಡ್ತೀನಿ ಅಂತ ನಿಮ್ಗೆ ಬಟ್ ಹಂಗ ಅನ್ಸುತ್ತೆ ನನಗೆ ಯಾಕೆಂದ್ರೆ ಅಷ್ಟು ಅನುಭವ ಆಗಿದೆ ನನ್ಗೆ ಲೈಫ್ ಅಲ್ಲಿ ವೆರಿ ಗುಡ್ ಹೇಳ್ಕೊಳಕ್ಕೆ ಆಗಲ್ಲ ಅಷ್ಟು ಸುಂದರವಾದ ಅನುಭವ ಸುಂದರವಾದ ಲೈಫ್ ಅನ್ನ ಕಟ್ಕೊಳಕ್ಕೆ ಗುರುಗಳು ಎಷ್ಟು ಸಹಾಯ ಮಾಡ್ತಾವ್ರೆ ಅಂದ್ರೆ ಅವ್ರಿಗೆ ಎಷ್ಟು ಕೋಟಿ ಕೋಟಿ ನಮಸ್ಕಾರ ಮಾಡಿದ್ರು ಸಾಕಾಗಲ್ಲ ನಮ್ದಿದೊಂದು ಆ ಮನದಾಳದ ಮಾತು ಗುರುಗಳೇ ಸರಿ 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 ತುಂಬಾ ಧನ್ಯವಾದಗಳು ಕುಮಾರ್ ಅವ್ರೆ ಆ ನಮ್ಮ ಬಗ್ಗೆ ಒಳ್ಳೊಳ್ಳೆ ಕಮೆಂಟ್ಸ್ ಅನ್ನ ಕೊಟ್ಟಿದ್ದೀರಾ ಅಥವಾ ನೀವು ಅದನ್ನ ಫಾಲೋ ಮಾಡ್ತಿದ್ರೆ ಅದಕ್ಕೆ ಅನುಭವ ನಿಮ್ಗೆ ಇದೆ ಅದಕ್ಕೋಸ್ಕರ ನೀವು ಅದನ್ನು ಹೇಳ್ಕೊಂಡಿದ್ರೆ ತುಂಬಾ ಧನ್ಯವಾದ ಸರ್ ನಿಮ್ಗೆ ರೈಟ್ ನಿಮ್ 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 ಪಾದದ ಕೆಳಗಡೆ ಗುರುಗಳನ್ನ ಯಾವಾಗ ನಾವು ಕೋಟಿ ಕೋಟಿ ಪುಣ್ಯ ಮಾಡಿದ ಗುರು ಇಲ್ಲ ಸರ್ ಏನು ತೊಂದ್ರೆ ಅಲ್ಲಿ ನೀವು ಕಲ್ತ್ಕೊಳ್ಳಿ ಅಷ್ಟೇ ಅಲ್ಲಿ ನಾನು ಹೇಳುದನ್ನ ಚಾಚು ತಪ್ಪದೆ ಫಾಲೋ ಮಾಡಿ ಅದು ಬಿಟ್ರೆ ಬೇರೆ ಏನ್ ಕೂಡ ಬೇಕಾಗಿಲ್ಲ ಅಷ್ಟೇ ಖಂಡಿತ ಗುರುಗಳೇ ಇದು ಬೇರೆಯವ್ರಿಗೂ ಸ್ವಲ್ಪ ಅನುಕೂಲ ಆಗ್ಬೇಕು ಗುರುಗಳೇ ಖಂಡಿತ ಜ್ಯೋತಿಷ್ಯನ ಕೆಲವ್ರು ನಂಬದೇ ಈಗ ಈಗಿನ ಕಾಲದ ಜನರೇಷನ್ ಅವರು ದಯಮಾಡಿ ಜ್ಯೋತಿಷ್ಯನ ಒಂದು ಪರಿಗಣಿಸಿ ದಯ ಮಾಡಿ ಅದಕ್ಕೂ ಒಂದು ಅತ್ಯಂತ ಪ್ರಾಮುಖ್ಯತೆ ಇದೆ ಇಂತಹ ಗುರುಗಳು ಮುಖ್ಯತ್ರ ಕಲ್ತ್ಕೊಂಡಾಗ ನಿಮ್ಮ ಜೀವನ ಅಸಮ ತುಂಬಾ 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 ಚೆನ್ನಾಗಿರುತ್ತೆ ಲೈಫ್ ಸರಿ ಸರ್ ಯಾರಿಗೆ ಸಮಯ ಬರುತ್ತೆ ಅವ್ರು ನನ್ನ ಜೊತೆ ಬಂದು ಸೇರ್ಕೊಳ್ತಾರೆ ಸರ್ ಏನು ತೊಂದರೆ ಇಲ್ಲ ರೈಟಾ ಓಕೆನಾ ಓಕೆ ನಿಮ್ಮ ಕಾಮೆಂಟ್ಸಿಗೆ ನಿಮ್ಮ ಈ ಒಂದು ಅಭಿಮಾನಕ್ಕೆ ತುಂಬ ತುಂಬ ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೂ ಧನ್ಯವಾದಗಳು ಓಕೆನಾ ದೇವ್ರು ಚೆನ್ನಾಗಿಟ್ಟಿಲ್ಲ ಎಸ್ 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 ಓಕೆ ಓಕೆ ಬಂದಮೇಲೆ ಅಥವಾ ಕ್ಲಾಸ್ ಬಗ್ಗೆ ಪಾಪ ಮಾತಾಡಿದ್ರು ಇವರು ಬೆಂಗಳೂರಿನವರು ಕುಮಾರ್ ಅಂತ ಪಾಪ ನನ್ನ ಕ್ಲಾಸಲ್ಲಿದ್ದಾರೆ ಈಗ ಅಟೆಂಡ್ ಮಾಡ್ತಾ ಇದ್ದಾರೆ ಕ್ಲಾಸ್ ಅವರು ಜ್ಯೋತಿಷ ಕಲಿತಾ ಇದ್ದಾರೆ ಆಲ್ರೆಡಿ ಪ್ರಿಡಿಕ್ಷನ್ ಟೆಕ್ನಿಕ್ ಕಲಿತಾ ಇದ್ದಾರೆ ಪ್ರಿಡಿಕ್ಷನ್ ಹೇಗೆ ಮಾಡ್ಬೋದು ನಮ್ಮ ಪ್ರಿಡಿಕ್ಷನ್ ಹೇಗಿರ್ತದೆ ಅಂದರೆ ಜಾತಕನೇ ಬೇಕಾಗಿಲ್ಲ ಅಲ್ವಾ ಬರೀ ಪ್ರಕೃತಿಯನ್ನು ನೋಡ್ಕೊಂಡು ಪ್ರಿಡಿಕ್ಷನ್ ಮಾಡುವಂಥದ್ದು ಶಕುನಗಳನ್ನು ಇಟ್ಕೊಂಡು ಪ್ರಿಡಿಕ್ಷನ್ ಮಾಡುವಂಥದ್ದು ಈ ವಿಚಾರ ಅಥವಾ ನಾವು ಅದರಲ್ಲಿ ತುಂಬಾ ಸ್ವಲ್ಪ ಎಕ್ಸ್ಪರ್ಟ್ ಆಗಲಿಕ್ಕೆ ನೋಡ್ತಾ ಇದ್ದೆ ಯಾಕಂದರೆ ಪ್ರಕೃತಿ ತೋರಿಸ್ಕೊಡುವಂಥ ವಿಷಯ ಏನು ಉಂಟು ಯಾವತ್ತು ಸುಳ್ಳು ಕೂಡ ಆಗಲ್ಲ ಮತ್ತು ಅದು ಅಕ್ಯುರೇಟ್ ಆಗಿರ್ತದೆ ಅಲ್ಲಿ ರಿಸಲ್ಟ್ ಕೂಡ ಚೆನ್ನಾಗಿರ್ತದೆ ಇದು ವಿಷಯ ಓಕೆ ಅರ್ಥ ಆಯಿತು ಅಂತ ಹೇಳ್ಕೊಳ್ತೀನಪ್ಪ ತುಂಬ ಚೆನ್ನ ನನ್ನ ಜೊತೆಗೆ ಈಗ ಕಡಿಮೆ ಅಂದರೂ ಕೂಡ ನೂರ ಮೂವತ್ತೈದು ಮಂದಿ ದೇಶ ವಿದೇಶದಿಂದ ಕಲಿತಾ ಇದ್ದಾರೆ ಅರ್ಥ ಆಗುತ್ತೆ ನಿಮಗೆ ಎಷ್ಟು ಒನ್ ತರ್ಟಿ ಫೈವ್ ಪೀಪಲ್ಸ್ ದೇಶ ವಿದೇಶದಿಂದ ಆನ್ಲೈನಲ್ಲಿ ಕಲಿತಾ ಇದ್ದಾರೆ ನನ್ನ ಜೊತೆಗೆ ಓಕೆ ಇದು ವಿಷಯ ಓಕೆ ಇದು ನಮ್ ನನ್ಗೊಂಥರ ಹೆಮ್ಮೆಯ ವಿಷಯ ಅಷ್ಟು ಸುಲಭ ಅಲ್ಲ ನೂರ ಮೂವತ್ತೈದು ಜನರನ್ನು ಒಟ್ಟು ಹಾಕುವಂಥದ್ದು ರೈಟ್ ನನ್ನ ಒಂದು ಈ ಕ್ಲಾಸ್ ಕ್ಲಾಸನ್ನು ನೋಡಿಕೊಂಡು ನನ್ನ ಯೂಟ್ಯೂಬಲ್ಲಿ ಏನು ಕ್ಲಾಸ್ ಇದೆ ಅದನ್ನೇ ನೋಡಿಕೊಂಡು ಇಷ್ಟು ಜನ ಬಂದು ನನ್ನ ಜೊತೆಗೆ ಸೇರ್ಕೊಂಡಿದ್ದಾರೆ ಬಹಳ ಪ್ರೀತಿಯಿಂದ ಅದು ಹೇಳ್ತಾರೆ ಕೂಡ ಅದು ಇಲ್ಲಿಯ ವಿಚಾರಗಳು ನಮಗೆ ಎಲ್ಲಿ ಕೂಡ ಸಿಗಲಿಲ್ಲ ಅಕ್ಯುರೇಟ್ ಆಗಿದೆ ತುಂಬ ಚೆನ್ನಾಗಿದೆ ಅದೆಲ್ಲ ಹೇಳ್ತಾರೆ ಅವರಾಗಿ ಅನುಭವದಿಂದ ಮಾತಾಡ್ತಾರೆ ನಮಗೆ ಅದಷ್ಟು ಸಾಕು ಸಾರ್ಥಕತೆ ಬಂತು ಅಲ್ಲಿಗೆ ಏನು ತೊಂದರೆ ಇಲ್ಲ ರೈಟ್ ತಾನೇ ಖೇನೋ ಎಲ್ಲಿ ಇಲ್ಲದ ವಿಚಾರಗಳು ನಮ್ಮಲ್ಲಿ ಸಿಗ್ತಾ ಬಂದಾಗ ಅದಕ್ಕಿಂತ ಹೆಮ್ಮೆಯ ವಿಚಾರ ನನಗೇನು ಬೇಕು ರೈಟ್ ಇದು ವಿಷಯ ಓಕೆ ಅವ್ರಿಗೆ ಕಡೆ ಹೇಳಿಕೊಡಕ್ಕೆ ಪ್ರಯತ್ನ ಅಂತೂ ಮಾಡ್ತೇನೆ ನಮ್ಮಲ್ಲಿ ಏನು ಯಾವುದು ಕೂಡ ಚುಪ್ಪ ಚುಪ್ಪ ಇರುವುದಿಲ್ಲ ಅದನ್ನ ನೇರ ನೇರ ಅವ್ರ ಜೊತೆಗೆ ಹಂಚಿಕೊಳ್ಳಿ ನಾನಂತೂ ಪ್ರಯತ್ನ ಮಾಡ್ತೇನೆ ವಿತ್ ಪ್ರಾಕ್ಟಿಕಲ್ ನಾಲೆಜ್ನ ಇಟ್ಕೊಂಡು ಹೋಗ್ತಾ ಇದ್ದೀನಿ ಆ ಸುಮ್ಮನೆ ಖಂಡಿತಲ್ಲ ನಾನು ಖುದ್ದು ಅನುಭವಿಸಿ ಅವರಿಗೆ ಹೇಳ್ತಾ ಇರ್ತೀನಿ ಹೊರತು ಆ ಪುಸ್ತಕದಲ್ಲಿ ಬರ್ದನ್ನ ಇನ್ನೇನೋ ಹೇಳಿಕೊಂಡು ಅದು ನಾನು ಫಾಲೋ ಮಾಡಲ್ಲ ಪುಸ್ತಕದಲ್ಲಿ ಏನೋ ಬರ್ದಿದ್ದಾರೆ ಪುಸ್ತಕದಲ್ಲಿ ಪ್ರಾಚೀನ ಕಾಲದಲ್ಲಿ ಬರೆದಿರುವಂತದ್ದು ಅದು ಹೆಚ್ಚು ಒಂದು ಐದು ಸಾವಿರ ವರ್ಷಗಳ ಮುಂಚೆ ಅಂತ ಇಟ್ಕೊಳ್ಳಿ ಆಗ ಬರ್ದಿರೋ ಈಗಿನ ಬಹಳಷ್ಟು ವ್ಯತ್ಯಾಸ ಇರ್ತದೆ ಅದನ್ನು ಡಿಕೋಡ್ ಮಾಡೋದೇ ಒಂದು ದೊಡ್ಡ ರಹಸ್ಯ ಅಂತ ಹೇಳ್ತಾರೆ ಹೇಳ್ತೀನಿ ಡಿ ಕೋಟ್ ಮಾಡ್ಲಿಕ್ಕೆ ಆಗಲ್ಲ ಬಟ್ ನಮಗೆ ಇಲ್ಲಿ ಏನಾಗುತ್ತೆ ಇಂಟ್ಯೂಷನ್ ಪವರ್ ಅನ್ನು ಡೆವಲಪ್ ಮಾಡ್ಕೊಂಡಾಗ ಅಥವಾ ನಿಮಗೆ ಗೊತ್ತಾಗುತ್ತೆ ಎದುರಿನ ಪಾರ್ಟಿ ಏನುಂಟು ಎದುರಿನ ಪಾರ್ಟಿಗೆ ಸಮ ಏನು ಸಮಸ್ಯೆ ಉಂಟು ಒಳ್ಳೇದ ಕೆಟ್ಟದ ಏನು ಹೇಳ್ಬೋದು ಇದು ವಿಚಾರ ಅಂತೂ ಖಂಡಿತ ಅಲ್ಲಿ ಬಂದೇ ಬರುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ರೈಟ್ ತಾನೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಕರೆ ಇಲ್ಲಿದ್ರೆ ಜಸ್ಟ್ ಮಾತ್ರ ಬೇಡ ಹಲೋ ಹಲೋ ಅಮ್ಮ ನಮಸ್ತೆ ನಮಸ್ತೆ ಸರ್ ಯಾರು ಮಾತಾಡ್ತಿದ್ರ ಮೇಲಿಂದ ನಮಸ್ತೆ ನಾನು ಸಂಗೀತ ಅಂತ ಹೇಳಿ ಮಂಗಳೂರಿನಿಂದ ಮಾತಾಡೋದು ಸರಿ ಓಕೆ ಯಾರ ಬಗ್ಗೆ ತಿಳ್ಕೊಬೇಕಮ್ಮ

ಓಕೆ ಕೆಲ್ಸದಲ್ಲಿ ಇದ್ದಾರಮ್ಮ ಈಗ ಕೆಲಸ ಮಾಡ್ಲಿಕ್ಕೆ ಕೇಳಿಮ್ಮ ತೊಂದ್ರೆ ಇಲ್ಲ ಅವ್ರಿಗೆ ಸದ್ಯದಲ್ಲೇ ಹೊಸ ಕೆಲಸ ಆಗುತ್ತೆ ಅಂತ ಇಂಡಿಕೇಶನ್ ಉಂಟಮ್ಮ ಹೊಸ ಕೆಲಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಹೊಸ ಕೆಲಸ ಆಗುತ್ತೆ ಅದರಲ್ಲಿ ಏನಂತ ಸಮಸ್ಯೆ ಇಲ್ಲ ಖಂಡಿತ ಅದಕ್ಕೆ ಬೇಕಾ ಪ್ರಾಮಾಣಿಕ ಪ್ರಯತ್ನ ಮಾಡಿ ಅದು ಒಳ್ಳೆ ರೀತಿ ರಿಸಲ್ಟ್ ಅನ್ನ ಕೊಟ್ಟೆ ಕೊಡ್ತೀವಿ ನಿಮ್ಗೆ ಒಂದೇ ಒಂದು ಹೇಳ್ತೀನಿ ನಮ್ಮ ಈ ಜಾತಕಕ್ಕೆ ಸಂಬಂಧಪಟ್ಟಂತೆ ಆಕ್ಚುಲಿ ಫೇವರಬಲ್ ಜಾತಕ ಪರವಾಗಿಲ್ಲ ಬಟ್ ಯಾವಾಗ ಸ್ನೇಹಿತರ ಜೊತೆಗೆ ಜಾಸ್ತಿ ಬೆರೆಯುತ್ತಾರೆ ಆಗ ಈ ಜಾತಕ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತಮ್ಮ ದಯವಿಟ್ಟು ಅವರಿಗೆ ಸ್ನೇಹಿತರ ಜೊತೆಗೆ ತುಂಬಾ ಬೆರೆಯೋದು ಬೇಕಾಗಿಲ್ಲ ಸಾಧ್ಯ ಆದ್ರೆ ಇವ್ರನ್ನ ವಿದೇಶಕ್ಕೆ ಕಳ್ಸಿಕ್ಕೆ ಪ್ರಯತ್ನ ಮಾಡಿ ವಿದೇಶದಲ್ಲಿದ್ದಾಗ ಈ ಜಾತಕ ಬಹಳ ಫೇವರಬಲ್ ಕೆಲಸ ಮಾಡುತ್ತೆ ಇನ್ನು ನೀವು ಗೌರ್ಮೆಂಟ್ ಜಾಬ್ ಅಂತ ಹೇಳಿದ್ರಿ ಗೌರ್ಮೆಂಟ್ ಜಾಬ್ಗೆ ಬೇಕಾದ್ರೆ ನೀವು ಅಂತೂ ಮಾಡ್ಬೋದು ಬಟ್ ಸ್ಟ್ರಗಲ್ ಇದೆ ಅದರಲ್ಲಿ ಸುಲಭದಲ್ಲಿ ಆಗುದಿಲ್ಲ ಅಂತ ಇದೆ ಯಾಕಂದ್ರೆ ಇದು ರಾಹು ಜಾತಕ ಇದು ರಾಹುವಿನ ಪ್ರಭಾವ ಈ ಜಾತಕಲ್ಲಿ ಜಾಸ್ತಿ ಅದಕ್ಕೋಸ್ಕರ ಏನಾಗುತ್ತೆ ಯಾರಾದ್ರೂ ಕೆಲಸ ಕೊಡಿಸ್ತೇನೆ ಏನು ಕೊಡಿಸ್ತೇನೆ ಹಣ ತಗೊಂಡ್ರು ಮೋಸ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತೇನೆ ಬಾಕಿ ವಿಚಾರ ಪರವಾಗಿಲ್ಲಮ್ಮ ಫೇವರೇಬಲ್ ಏನು ಮೆಸೇಜ್ ಬಂದಿದೆ ಅಂದ್ರೆ ಸದ್ಯದಲ್ಲಿ ಹೊಸ ಕೆಲಸ ಆಗುತ್ತೆ ಯಾವುದೋ ಒಂದು ರೂಪದಲ್ಲಿ ಹೊಸ ಕೆಲಸ ಆಗುವಂತಹ ಯೋಗ ಭಾಗ್ಯ ಈ ಜಾತಕಕ್ಕೆ ಇದೆ ಅಂತ ಇಂಡಿಕೇಶನ್ ಅದಕ್ಕೆ ಬೇಕಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ತೀರಾ ಒಳ್ಳೇದಾಗ್ಲಿ ರೈಟ್ ಖಂಡಿತಮ್ಮ ಅದು ಬಹಳ ಫೇವರೇಬಲ್ ಆಗುತ್ತೆ ವಿದೇಶಕ್ಕೆ ಹೋದಾಗ ಈ ಜಾತಕ ವಿದೇಶದಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಇಂಡಿಕೇಶನ್ ಮರ ಐಟ ತುಂಬಾ ಚೆನ್ನಾಗಿ ಕೆಲಸ ನೋಡಿ ನಿಮ್ಗೆ ಒಂದು ಹೇಳ್ತೇನೆ ಏನ್ ಗೊತ್ತಾ ಈಗ ಅವರು ಹುಟ್ಟಿದ ಊರಲ್ಲಿ ಅಂದಾಗ ಈ ಜಾತಕ ಫೇವರಬಲ್ ಅಲ್ಲಲ್ವಾ ಬರೇ ಜಗಳ ಬರೀ ಇರಿಟೇಷನ್ ಬರೀ ಮೆಂಟಲ್ ಟೆನ್ಷನ್ ತಲೆ ಸಿಡುತ್ತೆ ಇದೇ ತಾನೇ ಇರುವುದು ಆತ ಗೊತ್ತಾಯ್ತಿಗ ತೋ ವಿದೇಶಕ್ಕೆ ಹೋದಾಗ ಏನಾಗುತ್ತೆ ಮೇ ಬಿ ಫೇವರೇಬಲ್ ಆಗುತ್ತೆ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಯಾಕಂದ್ರೆ ಇಲ್ಲಿ ಏನಾಗುತ್ತೆ ಆ ಸೂರ್ಯ ಮತ್ತೆ ಬುಧನ ಒಂದು ಕಾಂಬಿನೇಷನ್ ಬಹಳ ಚೆನ್ನಾಗಿ ವರ್ಕ್ ಆಗ್ತಾ ಉಂಟು ಅದಕ್ಕೆ ಒಳ್ಳೆ ಕೆಲಸದಲ್ಲಿ ಹೋಗುವಂತ ಯೋಗ ಭಾಗ್ಯ ಈ ಜಾತಕಕ್ಕಂತ ಆಲ್ರೆಡಿ ಇದೆ ತೋ ಬೇಕಾಗಿ ವಿದೇಶ ನೋಡಿ ಗವರ್ಮೆಂಟ್ ಜಾಬ್ಗೆ ಪ್ರಯತ್ನ ಮಾಡಿಮಾ ನಾನ್ ಬೇಡ ಅಂತ ಹೇಳಲ್ಲ ಬಟ್ ಮೆಸೇಜ್ ಬಂದ ಪ್ರಕಾರ ಹೊಸ ಕೆಲಸ ಆಗುತ್ತೆ ಸದ್ಯದಲ್ಲೇ ಆಗುತ್ತೆ ಅದಕ್ಕೆ ಬೇಗ ಪ್ರಯತ್ನ ಮಾಡಿ ಮಾಡಿಮಾ ಒಳ್ಳೇದಾಗ್ಲೀತಾಯಿ ರೈಟ್ ಒಳ್ಳೇದಾಗ್ಲಿಮ್ಮ ಹೋಗ್ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಭಾಗ್ಯಾಧಿಪತಿ ದಶ ಕೂಡ ನಡೀತಾ ಉಂಟು ಏನು ತೊಂದರೆ ಇಲ್ಲ ಓಕೆ ಓಕೆ ಬಂದ್ಬೇಡ ಹಾ ಗೊತ್ತಾಯ್ತು ಈಗ ಓಕೆ ಹಾಗಾದ್ರೆ ನಾನು ಎಲ್ಲಿದ್ದೆಪ್ಪ ನಾನೇ ಮರ್ತು ಹೋಗ್ಬಿಟ್ಟೆ ಓಕೆ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದನೇ ತಾರೀಕಿನವರು ಮೇ ತಿಂಗಳಲ್ಲಿ ಜನನಾದವ್ರಿಗೆ ಒಳ್ಳೆ ಪೀರಿಯಡ್ ಅಲ್ಲ ಅಂತ ಹೇಳ್ತೇನೆ ತೊ ಸ್ವಲ್ಪ ಅಪ್ಸ್ಟಕಲ್ಸ್ ಇರ್ತದೆ ಲೈಫಲ್ಲಿ ಹಿನ್ನಡೆ ಇರ್ತದೆ ಎಲ್ಲೊಂದು ಕಡೆ ಇನ್ವೆಸ್ಟ್ಮೆಂಟ್ ಅದು ಇದು ಹೊಸ ಕೆಲಸ ಕಾರ್ಯಗಳು ನಡೆಯುವುದಿಲ್ಲ ಖರ್ಚಿಗೆ ಕೆಲವೊಮ್ಮೆ ಹಣಕಾಸು ಇರುವುದಿಲ್ಲ ಆರೋಗ್ಯದ ಮಟ್ಟಿಗೆ ಗಮನ ಕೊಡಬೇಕು ಮದುವೆ ಜೋನ ಡಿಸ್ಟರ್ಬೆನ್ಸ್ ಆಗ್ಬೋದು ಮದುವೆ ಆಗ್ಲಿಕ್ಕೆ ಅದು ಬಿಡ್ತಾ ಇಲ್ಲ ನಿಮ್ಮನ್ನ ಈ ಪರಿಸ್ಥಿತಿಯಲ್ಲಿ ನೀವಿರ್ತೀರ ಅದು ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರ ಅಂತ ಹೇಳ್ತೇನೆ ಬಾಕಿ ವಿಚಾರ ಪರವಾಗಿಲ್ಲ ಓಕೆನಾ ನೋಡಿ ಯಾವಾಗ ನೋಡಿ ನಾನು ಹೇಳಿದೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ನೀವು ಹೊಸ ಕೆಲಸ ಸ್ಟಾರ್ಟ್ ಮಾಡಿದಾಗ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅಲ್ವಾ ಮದುವೆಗೆ ಪ್ರಯತ್ನ ಮಾಡಿದಾಗ ಆಗ ಸಂಕಷ್ಟ ಬರುತ್ತೆ ನಾವು ಏನು ಮಾಡಿಲ್ಲ ಈಗ ಆ ವರ್ಷ ಹೋಗ್ಲಿ ಅಂತ ಸುಮ್ಮನೆ ಕಾದು ಕೂತ್ಕೊಂಡು ಬಿಟ್ವಿ ಈಗ ಈಗ ಪರವಾಗಿಲ್ಲ ಈಗ ಏನಾಗುತ್ತೆ ನಿಮ್ಗೆ ಅದು ಒಳ್ಳೆ ರಿಸಲ್ಟ್ ಅನ್ನ ಕೊಟ್ಟೆ ಕೊಡೋದು ರೈಟ್ ಯಾಕಂದ್ರೆ ನೀವು ಇದ್ದ ಕೆಲಸವನ್ನೇ ಮಾಡ್ಕೊಂಡು ಹೋಗಿದ್ರ ನೀವು ಹೊಸದೇನು ಪ್ರಯತ್ನನೇ ಮಾಡಿಲ್ಲ ಆಸ್ ಇಟ್ ವಾಸ್ ಅದು ನಡ್ಕೊಂಡು ಶುರು ಶುರುವಾಗುತ್ತೆ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಬಂದ್ಬೇಡ ನಾಲ್ಕು ಹದಿಮೂರು ಇಪ್ಪತ್ತೆರಡನೇ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮತ್ತೆ ಮೂವತ್ತೊಂದನೇ ತಾರೀಕಿನವರು ಜೂನ್ ತಿಂಗಳಲ್ಲಿ ಜನನಾಗಿದೆ ಯಾವುದೇ ವರ್ಷದ ಜೂನ್ ತಿಂಗಳಲ್ಲಿ ಜನನಾಗಿದ್ರೆ ನಿಮಗೆ ಈ ವರ್ಷ ಮ್ಯಾನೇಜಬಲ್ ಅಂತ ಹೇಳಿದ್ರೆ ಪರವಾಗಿಲ್ಲ ಒಂದಷ್ಟು ತೊಂದರೆಗಳು ಇದ್ದೇ ಇರ್ತವೆ ನಿಮಗೆ ನೀವು ಏನು ಆ ಹೋದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನು ತೊಂದರೆ ಅನುಭವಿಸಿರ್ತಾರೆ ಮುಂದಿನ ವರ್ಷ ಆ ತೊಂದರೆಗಳು ಸ್ವಲ್ಪ ಕಮಿಟಿ ಕಡಿಮೆ ಆಗ್ತವೆ ಈಗಾಗಲೇ ನಿಮ್ಮ ಬಳಿ ಹಣಕಾಸು ಖರ್ಚಿಗೆ ಅಂತ ತೊಂದರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಹಣಕಾಸು ಇರುವುದಿಲ್ಲ ಹೊಸ ಕೆಲಸ ಕಾರ್ಯಗಳು ಆಗುವುದಿಲ್ಲ ಯಾಕೋ ಗೊತ್ತಿಲ್ಲ ಆರೋಗ್ಯದ ಸಮಸ್ಯೆ ಕಾರ್ತೊಂಡು ತೋ ಮುಂದಿನ ವರ್ಷ ಏನಾಗುತ್ತೆ ಮೇ ಬಿ ಅದು ಆ ಒಂದು ರಿಸಲ್ಟ್ ಏನು ಉಂಟು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮಗೆ ಅದು ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಬೋದು ಪರವಾಗಿಲ್ಲ ಒಂದಷ್ಟು ಚಿಂತೆ ಒಂದಷ್ಟು ದುಗುಡ ದುಮ್ಮಾನಗಳು ಕಡಿಮೆ ಆಗುವಂಥ ಯೋಗ ಬಗ್ಗೆ ನಿಮ್ಮ ಪಾಲಿಗೆಂದು ಕ್ರಿಯೇಟ್ ಆಗಿದೆ ಅದಕ್ಕೆ ಪ್ರಯತ್ನ ಮಾಡಿ ಅದರಲ್ಲೂ ಕೂಡ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಟ್ರಾನ್ಸ್ಫರ್ ಬೇಕು ನಿಮಗೆ ಉನ್ನತ ಮಟ್ಟ ಬೇಕು ಲಾಭ ಜಾಸ್ತಿ ಬರಬೇಕು ಅಂದಾಗ ಕೂಡ ಕೂಡ ಅದಕ್ಕೆ ಈ ಒಂದು ಬರುವ ವರ್ಷ ಅದು ನಿಮಗೆ ಕೆಲಸ ಅಂತೂ ಮಾಡಿಯೇ ಮಾಡ್ತದೆ ಹಾಗಾದ್ರೆ ಅಗಸ್ಟ್ ತಿಂಗಳಲ್ಲಿ ಜನನಾದ್ರಿಗೆ ಗೊತ್ತಾಯ್ತು ಈಗ ಆಗಸ್ಟ್ ಅಲ್ಲ ಸಾರಿ ಜೂನ್ ತಿಂಗಳಲ್ಲಿ ಜನನ ನೆಕ್ಸ್ಟ್ ಬಂದ ಮೇಡಮ್ ಜುಲೈ ತಿಂಗಳಲ್ಲಿ ಜನನಾದವ್ರಿಗೆ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದನೇ ತಾರೀಕು ಜನನ ನಿಮ್ದು ಯಾವುದೇ ತಿಂಗಳ ಯಾವುದೇ ವರ್ಷದ ಆ ಆ ಒಂದು ತಾರೀಕಿನಲ್ಲಿ ಜನನ ಅದರ ಜೊತೆಗೆ ನಿಮಗೆ ಯಾವುದೇ ವರ್ಷದ ಜುಲೈ ತಿಂಗಳಲ್ಲಿ ಜನನ ಅಂತ ಇಟ್ಕೊಳ್ಳೋಣ ಜುಲೈ ತಿಂಗಳಲ್ಲಿ ಜನನ ಪರವಾಗಿಲ್ಲ ಅಂತ ಹೇಳ್ದೇನೆ ಸ್ವಲ್ಪ ಅಪ್ಸ್ಟಕಲ್ಸ್ ಅಂತ ಇದ್ದೇ ಇರ್ತದೆ ಇಲ್ಲಿ ಒಂದೇ ಒಂದು ಕಿವಿ ಮಾತಂದರೆ ಜಗಳ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾರ ಜೊತೆ ಕೂಡ ಯಾರ ಜೊತೆ ಕೂಡ ಕಾಲು ಕೆರೆದು ಜಗಳ ಮಾಡೋದು ಯಾರು ಯಾರು ಯಾರ ಜೊತೆ ಕೂಡ ವಾಗ್ಯುದ್ಧ ಮಾಡೋದು ದಯವಿಟ್ಟು ಇದನ್ನು ಮಾಡಬೇಡಿ ಅಂತ ಹೇಳ್ತೇನೆ ಇದನ್ನು ಮಾಡಿದಾಗ ಅದು ಯಾಕೋ ಗೊತ್ತಿಲ್ಲ ಒಂದು ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವಂತಹ ಯೋಗ ಭಾಗ್ಯ ಜಾಸ್ತಿ ಅಂತ ಹೇಳ್ತೇನೆ ಯಾಕೆ ಬೇಕಿದೆಲ್ಲ ತಾನೆ ಸುಮ್ಮನೆ ಇರಬೇಕು ರೈಟ್ ನಮ್ಮಷ್ಟಕ್ಕೆ ನಾವು ಏನು ತೊಂದರೆ ಇಲ್ಲ ಅಲ್ವಾ ಒಂದಷ್ಟು ಫ್ರೆಂಡ್ಸ್ ಇರ್ತಾರೆ ಅವ್ರಿತ್ರ ಅವ್ರ ಜೊತೆ ನಿಮ್ದೆಲ್ಲ ಹಂಚು ಪರವಾಗಿಲ್ಲ ಜಗಳ ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು ಜಗಳ ಮಾಡಿದ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಭೂಮಿ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಯಾವುದಾದ್ರೂ ಒಂದು ಸಮಸ್ಯೆ ಎಂಡ್ ಆಗುವಂತ ಯೋಗ ಅಂತ ತೋರಿಸ್ತಾ ಇದೆ ಅದಕ್ಕೆ ಬೇಕಾಗ ಖಂಡಿತ ಪ್ರಯತ್ನ ಮಾಡಬಹುದು ಪರವಾಗಿಲ್ಲ ತುಂಬಾ ಚೆನ್ನಾಗಿರ್ತಾರೆ ನೆಕ್ಸ್ಟ್ ಬಂದ್ಬೇಡ ಆಗಸ್ಟ್ ತಿಂಗಳಲ್ಲಿ ಜನನ ಓಕೆ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದನೇ ತಾರೀಕಿನವರು ಯಾವುದೇ ವರ್ಷದ ಆಗಸ್ಟ್ ತಿಂಗಳಲ್ಲಿ ಜನನ ಅಂದಾಗ ಖಂಡಿತವಾಗಿ ಒಂದು ಒಳ್ಳೆ ಬದುಕನ್ನು ಕಟ್ಟಿಕೊಳ್ಳುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗಿರ್ತದೆ ಒಂದು ಒಳ್ಳೆ ಬದುಕನ್ನು ಕಟ್ಟಿಕೊಳ್ತೀರಾ ಒಂದು ಹೊಸತನ ನಿಮ್ಮ ಪಾಲಿಗೆ ಬಲಿಗೆ ಸ್ಟಾರ್ಟ್ ಆಗುತ್ತೆ ಮದುವೆಯಾಗಿ ಹೊಸತನ ಬರಬಹುದು ಮಕ್ಕಳಾಗಿ ಹೊಸತನ ಬರಬಹುದು ಮನೆ ಕಟ್ಟಿ ಹೊಸತನ ಬರಬಹುದು ವಿದೇಶ ಪ್ರಯಾಣ ಮಾಡಿ ಹೊಸತನ ಬರ್ಬೋದು ಹೊಸ ಕೆಲಸಕ್ಕೆ ಹೋಗಿ ಕೂಡ ಹೊಸತನ ಬರುವ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಖಂಡಿತವಾಗಿ ಒಳ್ಳೇದಾಗುತ್ತೆ ಪ್ರಯತ್ನ ಮಾಡಿ ನೋಡಿ ಅಂತ ಹೇಳ್ತೇನೆ ಏನು ತೊಂದರೆ ಇಲ್ಲ ಇಷ್ಟುವರೆಗೆ ಬಂದಂಥ ಒಂದು ಒಂಬತ್ತು ವರ್ಷದಲ್ಲಿ ಬಂದಂಥ ಒಂದು ಅಬ್ಸ್ಟಕಲ್ಸ್ ಏನುಂಟು ಒಂದಷ್ಟು ತೊಂದರೆಗಳೇನುಂಟು ಒಂದಷ್ಟು ಆ ಸಮಸ್ಯೆಗಳೇನುಂಟು ಒಂದಷ್ಟು ಏಳು ಬೀಳುಗಳು ಅದೆಲ್ಲವೂ ಕೂಡ ಕೊನೆಗೊಳ್ಳುವಂತಹ ಯೋಗ ಭಾಗ್ಯ ಈಗಿನ ಮಟ್ಟದಲ್ಲಿ ಕ್ರಿಯೇಟ್ ಆಗಿದೆ ಅದಕ್ಕೆ ಬೇಕಾಗಿ ಖಂಡಿತ ನೀವು ಪ್ರಯತ್ನ ಮಾಡ್ಬೋದು ಯಾರು ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದನೇ ತಾರೀಕು ಆಗಸ್ಟ್ ತಿಂಗಳಲ್ಲಿ ಜನನಾದವರಿಗೆ ರೈಟಾ ಓಕೆನಾ ಇದು ವಿಷಯ ನೆಕ್ಸ್ಟ್ ಬಂದ ಮೇಡಮ್ ಸೆಪ್ಟೆಂಬರ್ ತಿಂಗಳಲ್ಲಿ ಜನನಾದವ್ರಿಗೆ ಒಳ್ಳೆ ರಿಸಲ್ಟ್ ಅಲ್ಲ ಅಂತ ಹೇಳ್ತಾನೆ ಸೆಪ್ಟೆಂಬರ್ ತಿಂಗಳಲ್ಲಿ ಜನನಾದವ್ರಿಗೆ ಅಲ್ವಾ ನಾಲ್ಕು ಹದಿಮೂರ ಇಪ್ಪತ್ತೆರಡು ಮೂವತ್ತೊಂದನೇ ತಾರೀಕು ರಾಹುವಿನ ಡೇಟಲ್ಲಿ ಜನನಾದವರಿಗೆ ಯಾವುದೇ ವರ್ಷದ ಸೆಪ್ಟೆಂಬರ್ ತಿಂಗಳಲ್ಲಿ ಜನನಾದವರಿಗೆ ಒಳ್ಳೆ ಪೀರಿಯಡ್ ಅಲ್ಲ ಅಂತ ಹೇಳ್ತಾನೆ ಯಾಕೋ ಗೊತ್ತಿಲ್ಲ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಬಹಳ ಕೈ ಕಟ್ಟಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕುಟುಂಬದ ವಿಚಾರಗಳು ತೊಂದರೆಗಳಾಗ್ತವೆ ಆರೋಗ್ಯದ ವಿಚಾರ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ತಂದೆ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನಿಮ್ಮ ಒಡ ಹುಟ್ಟಿದವ್ರಿಗೂ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನಿಮ್ಮ ನಿಮ್ಮ ಮಕ್ಕಳು ಯಾರಿರ್ತಾರೆ ಅವರಿಗೂ ಸಮೇತ ಅವರ ಕಾರ್ಯಕ್ಷೇತ್ರ ಅಲ್ವಾ ಕಾರ್ಯಕ್ಷೇತ್ರ ಏನಿಲ್ಲ ಈಗ ಓದುವ ಮಕ್ಕಳಾದ್ರೂ ಅದು ಕಾರ್ಯಕ್ಷೇತ್ರನೇ ರೈಟ್ ಅವರು ಓದ್ತಾ ಇದ್ದಾರೆ ಅದು ಕಾರ್ಯ ಅವರದು ಕೂಡ ನಿಮ್ಗೆ ಏನೋ ಅಪ್ಸ್ಟಕಲ್ಸ್ ಬರುವಂತದ್ದು ತೊಂದರೆಗಳು ಬರುವಂತದ್ದು ಸಮಸ್ಯೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯ ತೀರಾ ಜಾಸ್ತಿ ನಾನು ಇಷ್ಟಂತ ಹೇಳ್ತೇನೆ ಯಾರೆಲ್ಲ ಸೆಪ್ಟೆಂಬರ್ ತಿಂಗಳಲ್ಲಿ ಜನನಾಗಿದ್ದಾರೆ ಹೊಸ ಕೆಲಸ ಕಾರ್ಯಗಳಿಗೆ ಹೋಗಬೇಡಿ ಅಂತ ಹೇಳ್ತೇನೆ ಕೈ ಹಾಕಬೇಡಿ ಬಾಕಿ ವಿಚಾರ ಪರವಾಗಿಲ್ಲ ಚೆನ್ನಾಗಿ ಇರ್ತೀರಾ ಎಂಜಾಯ್ ಮಾಡ್ತೀರಾ ಏನು ಸಮಸ್ಯೆ ಆಗಲ್ಲ ಅಥವಾ ಯಾವಾಗ ನೀವು ಹೊಸ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಹೋಗ್ತೀರಾ ಅಥವಾ ಹೊಸ ಸಂಬಂಧಗಳನ್ನು ಹುಡುಕ್ತೀರಾ ಅಥವಾ ಆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಥವಾ ಯಾರಿಗಾದ್ರು ಹಣ ಕೊಡ್ತೀರಾ ಈ ಮೂಮೆಂಟ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮೋಸ ಹೋಗುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಇರುವುದರಿಂದ ಅದನ್ನು ಅವಾಯ್ಡ್ ಮಾಡಿ ರೈಟ್ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ರೈಟ್ ಓಕೆನಾ ನೆಕ್ಸ್ಟ್ ಬಂದ ಬಂದ್ಬೇಡ ಅಕ್ಟೋಬರ್ ತಿಂಗಳಲ್ಲಿ ಜನನ ಅವ್ರಿಗೆ ಪರವಾಗಿಲ್ಲ ಅಂತ ಹೇಳ್ತೇನೆ ಪ್ರಾಸ್ಪಿರಿಟಿ ಬರುತ್ತೆ ನಿಮಗೆ ಶಾರ್ಟ್ ಆಗಿ ಹೇಳ್ತೇನೆ ನಿಮಗೆ ಪ್ರಾಸ್ಪರಿಟಿ ಬರುತ್ತೆ ಏನು ತೊಂದರೆ ಇಲ್ಲ ಮುಂದೆ ಹೋಗ್ಬೋದು ನವೆಂಬರ್ ಜನನ ಅವರಿಗೆ ಪ್ರಾಬ್ಲಮ್ ಇರುತ್ತೆ ತುಂಬಾ ಸುಲಭ ಅಲ್ಲ ಯಾರಿಗೂ ಜಾಮೀನು ಹಾಕ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ ನವೆಂಬರ್ ತಿಂಗಳಲ್ಲಿ ಜನನಾದವ್ರು ಯಾರು ನಾ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದನೇ ತಾರೀಖಿನವರು ಯಾವುದೇ ವರ್ಷದ ನವಂಬರ್ ತಿಂಗಳಲ್ಲಿ ಜನನಾಗಿದ್ದರೆ ದಯವಿಟ್ಟು ಯಾರಿಗೂ ಜಾಮೀನು ಹಾಕಲಿಕ್ಕೆ ಹೋಗಬೇಡ ಅಂತ ಹೇಳ್ತೇನೆ ಜಾಮೀನು ನಿಲ್ಲಕ್ಕೆ ಹೋಗಬೇಡ ಅಂತ ಹೇಳಿ ಯಾರಿಗೂ ಗ್ಯಾರಂಟರ್ ಆಗಿ ಹೋಗಬೇಡ ಅಂತ ಹೇಳ್ತೇನೆ ಸಿಗ್ನೇಚರ್ ಹಾಕಬೇಡ ಅಂತ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ತೊಂದರೆಗಳನ್ನು ಅನುಭವಿಸುವಂತ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇರ್ತವೆ ಇನ್ನು ಪ್ರೀತಿ ಪ್ರೇಮ ಅದು ಇದು ಅಂತ ದಯವಿಟ್ಟು ತಲೆ ಹೋಗಬೇಡಿ ಯಾರಾದರೂ ನಿಮ್ಮ ಹಿಂದೆ ಬರ್ತಾರೆ ಅಜನಬಿ ವ್ಯಕ್ತಿಗಳು ಬರ್ತಾರೆ ಗುರ್ತ ಇಲ್ಲದವರು ಬರ್ತಾರೆ ಅನ್ಯ ಧರ್ಮೀಯ ವ್ಯಕ್ತಿಗಳು ಬರ್ತಾರೆ ಅಥವಾ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ನೀವು ಹುಡುಗಿ ಆಗಿರ್ಬೋದು ಹುಡುಗ ಆಗಿರ್ಬೋದು ಈ ಮೂಮೆಂಟ್ ಅಲ್ಲಿ ಸಮಸ್ಯೆಗಳ ಆಗರವನ್ನೇ ಹೊತ್ತುಕೊಂಡು ತಿರುಗಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಉಂಟು ಅದೇ ಡಿಸೆಂಬರ್ ತಿಂಗಳಲ್ಲಿ ಜನರ ಪರವಾಗಿಲ್ಲ ಅಂತ ಹೇಳ್ತೇನೆ ಒಳ್ಳೆ ಪ್ರಾಸ್ಪರಿಟಿ ಬರುತ್ತೆ ಕಾರ್ಯಕ್ಷೇತ್ರ ಚೇಂಜ್ ಆಗುತ್ತೆ ಬದಲಾವಣೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಲೈಫಲ್ಲಿ ಒಂದಷ್ಟು ಎಂಜಾಯ್ಮೆಂಟ್ ಅನ್ನು ಮಾಡುವಂಥ ಯೋಗ ಬಗ್ಗೆ ಕ್ರಿಯೇಟ್ ಆಗಿದೆ ಓಕೆ ನಾವು ಗೊತ್ತಾಯಿತು ಇದು ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದನೇ ತಾರೀಕಿಗೆ ಜನಿಸಿದವರಿಗೆ ಮುಂದಿನ ವರ್ಷದ ಎಲ್ಲಾ ತಿಂಗಳ ಭವಿಷ್ಯವನ್ನು ಹೇಳಿದ್ದೇನೆ ನಿಮಗೆ ಯಾರಿಗೆ ಒಳ್ಳೆಯದು ಯಾರಿಗೆ ಕೆಟ್ಟದ್ದು ಸಂಕ್ಷಿಪ್ತ ರೀತಿಯಲ್ಲಿ ಹೇಳಿದ್ದೇನೆ ಅದನ್ನು ಟ್ರೈ ಮಾಡಲಿ ಅದನ್ನು ಆದಷ್ಟು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಒಳ್ಳೆ ರಿಸಲ್ಟ್ ಅನ್ನು ಓಕೆ ಈಗ ಈಗ ಈ ಒಂದು ನಿಮ್ಮ ಒಂದು ಈಗ ಯಾಕಂದ್ರೆ ಬರುವ ವರ್ಷ ನಿಮಗೆ ಫೇವರಬಲ್ ಅಲ್ಲ ನೀವೇನ್ ಮಾಡ್ಬೇಕು ಗೊತ್ತಾ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದನೇ ತಾರೀಕು ಜನನ ಆಗಿದ್ರೆ ನೀವೇನ್ ಮಾಡ್ಬೇಕು ಆದಷ್ಟು ಸ್ನಾನ ಮಾಡುವಾಗ ಒಂದಿಷ್ಟು ಹಸುವಿನ ಹಾಲನ್ನು ಸಿಕ್ಕಿದ್ರೆ ಹಸುವಿನ ಹಾಲು ಇಲ್ಲಾಂದರೆ ಯಾವುದು ನಡೀತದೆ ಈಗ ನಮಗೆ ಇದು ಪ್ಯಾಕೆಟ್ ಹಾಲು ಬರುತ್ತೆ ನಂದಿನಿದು ಪರವಾಗಿಲ್ಲ ಬಟ್ ಹಸುವಿನ ಹಾಲು ನಿಮಗೆ ಪ್ಯೂರ ಪ್ಯೂರಿಲಿ ಎಲ್ಲಾದರೂ ಸಿಕ್ಕಿದರೆ ಒಂದು ಸ್ವಲ್ಪ ಹಸುವಿನ ಹಾಲನ್ನು ನೀರಿಗೆ ಬೆರೆಸಿ ಪ್ರತಿದಿನ ಸ್ನಾನ ಮಾಡೋದ್ರ ಮುಖಾಂತರ ನಿಮಗೆ ಬರೋ ವರ್ಷ ಬರತಕ್ಕಂಥ ಒಂದಷ್ಟು ನೆಗೆಟಿವಿಟಿಯನ್ನು ದೂರ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಥವಾ ಗಂಗಾಜಲವನ್ನು ಮನೆಯಲ್ಲಿ ತಂದಿಟ್ಟಿದ್ರೆ ಅಂದಾಗ ಗಂಗಾಜಲ ಒಂದೆರಡು ಬೂಚ್ ಜಲವನ್ನು ನೀವು ನೀರಿಗೆ ಹಾಕಿ ಅದರ ಮುಖಾಂತರ ಸ್ನಾನ ಮಾಡೋದ್ರಿಂದ ಕೂಡ ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಸೊ ಇದು ವರ್ಕ್ ಅಂತೂ ಆಗಿ ಆಗೋದು ಇದು ಬಹಳ ಒಳ್ಳೆ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಲ್ವಾ ಇನ್ನು ನಾನು ಹೇಳಿದ್ರೆ ಗಂಗಾ ಮನೆಯಲ್ಲಿ ತುಂಬಾ ಇಟ್ಕೊಳ್ಳೋದು ಬೇಕಾಗಿಲ್ಲ ಸ್ವಲ್ಪ ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡಿ ಇಟ್ಕೊಳ್ಳಿ ತುಂಬಾ ಇಟ್ಕೊಳ್ಳಿಕ್ಕೆ ಕೂಡ ಹೋದಾಗ ಆ ಗಂಗಾ ಜಲದಲ್ಲಿ ಕೂಡ ಕೆಲವೊಂದು ಬಾರಿ ಸಮಸ್ಯೆ ಕ್ರಿಯೇಟ್ ಆಗುವ ಸಾಧ್ಯತೆಗಳು ಇರುತ್ತೆ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿ ಯಾಕಂದ್ರೆ ನೀವು ಯಾವ ಝೋನ್ ಅಲ್ಲಿ ಇಟ್ಟಿರ್ತೀರಾ ಆ ಝೋನಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಓಕೆನಾ ಬಟ್ ನೀವು ಸ್ನಾನಕ್ಕೆ ಬೇಕಾಗಿ ಯೂಸ್ ಮಾಡಿದಾಗ ಪರವಾಗಿಲ್ಲ ಅಂತ ಹೇಳಿದ್ರೆ ಒಂದು ಒಳ್ಳೆ ರಿಸಲ್ಟ್ ಅನ್ನು ಪಡಲಿಕ್ಕೆ ನಿಮ್ಮಿಂದ ಅದು ಸ್ನಾನಕ್ಕೇ ಯಾಕಂದ್ರೆ ಗಂಗಾ ಸ್ನಾನ ಯಾವಾಗ ರಾಹು ದೇಶ ನಡೀತದೆ ರಾಹು ಭಕ್ತಿ ನಡೀತದೆ ಅಲ್ವಾ ತುಂಬಾನೇ ತೊಂದರೆ ಇರ್ತದೆ ಕೋರ್ಟ್ ಕಚೇರಿ ಸಮಸ್ಯೆ ಇರ್ತದೆ ಪ್ರೇತ ಬಾಧೆ ಅದು ಇದು ಅದಕ್ಕೆ ಹೇಳಿದ ಗಂಗೆಯಲ್ಲಿ ಹೋಗಿ ಡುಪ್ಕಿ ಹಾಕಿ ಬನ್ನಿ ಅಂತ ಗಂಗೆಯಲ್ಲಿ ಹೋಗಿ ಮುಳುಗಿ ಬನ್ನಿ ಅಂತ ಈಗ ಅಲ್ಲಿ ಸಾಧ್ಯ ಇಲ್ಲ ಗಂಗಾ ಜಲವನ್ನು ಮನೆಯಲ್ಲಿ ತಂದಿಟ್ಕೊಂಡು ಸ್ವಲ್ಪ ಗಂಗಾ ಜಲವನ್ನು ಬೆರೆಸಿ ನೀವು ಸ್ನಾನ ಮಾಡಿದಾಗ ಮೇ ಬಿ ಒಳ್ಳೆ ರಿಸಲ್ಟ್ ಅನ್ನು ಪಡೆಯುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಒಂದು ಕ್ರಿಯೇಟ್ ಆಗಿದೆ ಯಾರು ಬೇಕಾದ ಇದನ್ನು ಟ್ರೈ ಮಾಡಿ ನೋಡಬಹುದು ಅಥವಾ ಹಾಲನ್ನು ಬೆರೆಸಿ ಕೂಡ ಸ್ನಾನ ಮಾಡೋ ಅದರಲ್ಲಿ ಕೂಡ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದನೇ ತಾರೀಕಿಗೆ ಜನಿಸೋರಿಗೆ ಇದು ಬಹಳ ಫೇವರಬಲ್ ರಿಸಲ್ಟ್ ಕೊಡುತ್ತೆ ಒಂದು ವೈಟ್ ಕಲರ್ ಖರ್ಚೀಪನ್ನು ನಿಮ್ಮ ಜೊತೆಗೆ ಯಾವಾಗಲೂ ಇರಿಸಿಕೊಳ್ಳಿ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಇದರ ಮುಖಾಂತರ ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಅಥವಾ ಗೆಲ್ವಾ ಲೈಫ್ ತುಂಬಾ ಚೆನ್ನಾಗಿದೆ ಓಕೆನಾ ಗೊತ್ತಾಯ್ತು ಓಕೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರಗಳು ನಿಮ್ಮ ಜೊತೆ ಹಂಚಿಕೊಳ್ಳಿ ಇನ್ನು ಐದು ಆರು ಏಳು ಎಂಟು ಒಂಬತ್ತು ಹತ್ತನೇ ಏನಪ್ಪ ಆಗುತ್ತೆ ಖಂಡಿತ ಮುಂದಿನ ದಿನಗಳ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ ಬಟ್ ಈಗ ಸಮಯ ಮೀರ್ಕೊಂಡು ಏನು ಮಾಡೋಕ್ಕಾಗಲ್ಲ ಆರದೇ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರ ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಲೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್